ನಮಸ್ಕಾರ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಕ್ಕಳ ಕ್ಯಾನ್ಸರ್ ಇದರ ಬಗ್ಗೆ ಮಾತನಾಡಲಿದ್ದೇವೆ. ಈ ವಿಷಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಾಸುದೇವ್ ಬಟ್ಕೆ. ಇವರು ಮಕ್ಕಳ ಕ್ಯಾನ್ಸರ್ ಮತ್ತು ರಕ್ತ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು, ಮಣಿಪಾಲ ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಕೇರ್ ಸೆಂಟರ್ ಕೆಎಂಸಿ ಮಣಿಪಾಲ. ಮೊದಲನೇದಾಗಿ ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಿಗೆ ನಾವು ಪಿಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಹೇಳ್ತೇವೆ. ಸೋ ಇದರ ಅರ್ಥ ಏಕೆಂದರೆ ಕೆಲವರಿಗೆ, ಹಲವಾರು ಜನರಿಗೆ ಆ್ಯಕ್ಚುಲಿ ಗೊತ್ತಿರೋದಿಲ್ಲ ಮಕ್ಕಳಲ್ಲಿ ಕೂಡ ಈ ಟೈಪ್ ಕ್ಯಾನ್ಸರ್ಗಳು ಆಗ್ಬೋದಂತೆ. ಅವೇರ್ನೆಸ್ ಇದಕ್ಕೋಸ್ಕರ ಅಂದರೆ ಮಕ್ಕಳಲ್ಲಿ ಇದು ಈ ಟೈಪ್ ಕ್ಯಾನ್ಸರ್ ಆಗುತ್ತೆ, ಇದು ಟ್ರೀಟ್ಮೆಂಟ್ ಮಾಡಿದರೆ ಇದು ಕ್ಯೂರ್ ಆಗುವ ಚಾನ್ಸಸ್ ತುಂಬ ಒಳ್ಳೆಯದಿರುತ್ತೆ. ಸಾಧಾರಣ 10 ಮಕ್ಕಳಿಗೆ ಟ್ರೀಟ್ಮೆಂಟ್ ಮಾಡಿದರೆ ಅದರಲ್ಲಿ ಸಾಧಾರಣ 8-9 ಮಕ್ಕಳು ಲೈಫ್ ಲಾಂಗ್ ಕ್ಯೂರ್ ಆಗ್ತಾರೆ. ಹಾಗೂ ಕೆಲವರಿಗೆ ಗೊತ್ತಿರೋದಿಲ್ಲ, ಈ ಟೈಪ್ ಕೇಳಿದರೆ ಯಾರಾದರೂ ಮಕ್ಕಳಿಗೆ ಕ್ಯಾನ್ಸರ್ ಆಗಿದರೆ ಅವರಿಗೆ ಎಲ್ಲಿ ರೆಫರ್ ಮಾಡಬೇಕು, ಹೇಗೆ ಟ್ರೀಟ್ಮೆಂಟ್ ಆಗುತ್ತೆ. ಸೊ ಇದಕ್ಕೋಸ್ಕರ ಅವೇರ್ನೆಸ್ ಪ್ರೋಗ್ರಾಮ್ಸ್ ನಾವು ಮಾಡ್ತೇವೆ. ಓಕೆ ಡಾಕ್ಟರ್, ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಇಂಥ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಡಾಕ್ಟರ್. ಹಾಗೆ ನಮ್ಮ ಭಾರತದಲ್ಲಿ ಪ್ರತಿ ವರ್ಷ ಕ್ಯಾನ್ಸರ್ ಅಂತ ಹೇಳಿದ್ರೆ ಮೊದಲನೇದಾಗಿ ಎಲ್ಲರೂ ಭಯ ಪಟ್ಕೊಳ್ತಾರೆ. ಅದರಲ್ಲಿ ಹೆಚ್ಚಾಗಿ ಮಕ್ಕಳಿಗೆ ಕ್ಯಾನ್ಸರ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಅಂದರೆ ತುಂಬಾನೇ ಒಂಥರ ಇನ್ನೂ ಜಾಸ್ತಿ ಸ್ವಲ್ಪ ಭಯ ಆಗೋದು. ಭಾರತದಲ್ಲಿ ಎಷ್ಟು ಪ್ರತಿ ವರ್ಷ ಎಷ್ಟು ಮಕ್ಕಳು ಈ ಕ್ಯಾನ್ಸರ್ಗೆ ಒಂದು ಒಳಗಾಗ್ತಾ ಇದ್ದಾರೆ? ಸೊ ಇಂಡಿಯಾದಲ್ಲಿ ಸಾಧಾರಣ ನಮ್ಮ ರಿಜಿಸ್ಟ್ರಿಯಲ್ಲಿ, ಈಗ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರ ರಿಜಿಸ್ಟ್ರಿಯಲ್ಲಿ ಸಾಧಾರಣ 60-70 ಮಕ್ಕಳಿಗೆ ಪ್ರತಿ ವರ್ಷ ಕ್ಯಾನ್ಸರ್ ಡಯಾಗ್ನೋಸಿಸ್ ಆಗುತ್ತೆ. ಸೊ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಕೆಲವರು ಹಾಸ್ಪಿಟ್ಲಿಗೆ ಬರೋದೇ ಇಲ್ಲ. ಸೊ ಮನೆಯಲ್ಲಿ ಏನಾದರೂ ಅವರಿಗೆ ಈ ಪ್ರಾಬ್ಲಮ್ ಆಗಿ ಅವರು ಹಾಸ್ಪಿಟ್ಲಿಗೆ ಮುಟ್ಟೋದಿಲ್ಲ. ಸೊ ಎಸ್ಟಿಮೇಟ್ ಪ್ರಕಾರ ಸಾಧಾರಣ 80,000 to 1 lakh ತನಕ ಮಕ್ಕಳು ಇರ್ಬೋದು ಡಯಾಗ್ನೋಸ್ ಆಗಿರೋದು. ಬಟ್ ಹಾಸ್ಪಿಟ್ಲಿಗೆ ರೀಚ್ ಆಗೋದು ಸಾಧಾರಣ 60,000 to 70,000 ಪರ್ ಇಯರ್. ಓಕೆ ಡಾಕ್ಟರ್, ಮಕ್ಕಳಲ್ಲಿ ಕ್ಯಾನ್ಸರ್ ಒಂದು ಕಾಣಿಸಿಕೊಳ್ಳಲು ಕಾರಣವೇನು, ಮುಖ್ಯ ಕಾರಣವೇನು? ಸೊ ಈಗ ನಾವು ನೋಡಿದರೆ ದೊಡ್ಡವರಲ್ಲಿ ಮತ್ತು ಮಕ್ಕಳಲ್ಲಿ ನಾವು ಕ್ಯಾನ್ಸರ್ ನೋಡಿದರೆ ದೊಡ್ಡವರಲ್ಲಿ ಕ್ಯಾನ್ಸರ್ ಆಗಲಿಕ್ಕೆ ಹಲವಾರು ಕಾರಣಗಳಿರುತ್ತವೆ. ಮೇಯ್ನ್ಲಿ ಅಂದರೆ ಸ್ಮೋಕಿಂಗ್ ಇರಲಿ, ಆಲ್ಕೋಹಾಲ್ ಇರಲಿ, ತಂಬಾಕು ಸೇವನೆ, ಅದರಿಂದ ದೊಡ್ಡವರಲ್ಲಿ ಕ್ಯಾನ್ಸರ್ಗಳು ಆಗುತ್ತವೆ. ಇಲ್ಲಾಂದರೆ ಲಂಗ್ ಕ್ಯಾನ್ಸರ್ಗಳು, ಅದರ ರೀಸನ್ ಇದೆ. ಬಟ್ ಮಕ್ಕಳಲ್ಲಿ ಹಾಗೇನು ರೀಸನ್ ಆ್ಯಸ್ ಸಚ್ ಇರುವುದಿಲ್ಲ. ಜಾಸ್ತಿ ಟೈಮಲ್ಲಿ ನಮಗೆ ಆ್ಯಕ್ಚುಲಿ ಕಾಸ್ ಗೊತ್ತಾಗೋದಿಲ್ಲ ಯಾವ ಕಾರಣದಿಂದ ಇರುತ್ತದೆ. ಕೆಲವು ಟೈಪ್ ಕ್ಯಾನ್ಸರ್ಗಳಲ್ಲಿ, ಅಂದರೆ ಎಕ್ಸಾಂಪಲ್ ನಾನು ಕೊಡಬೇಕಾದ್ರೆ, ಕಣ್ಣಲ್ಲಿ ಒಂದು ಕ್ಯಾನ್ಸರ್ ಆಗುತ್ತೆ, ರೆಟಿನೋಬ್ಲಾಸ್ಟೋಮಾ ಅಂತೆ. ಇದು ಜೆನೆಟಿಕ್ ಇರುವ ಚಾನ್ಸಸ್ ಇರುತ್ತೆ, ಅಂದರೆ ತಂದೆ ತಾಯಿಗೆ ಈ ಟೈಪ್ ಕ್ಯಾನ್ಸರ್ ಇದ್ದರೆ ಅವ್ರ ಮಕ್ಕಳಿಗೆ ಬರುವ ಚಾನ್ಸಸ್ ಇರುತ್ತೆ. ಬಟ್ ಅದು ಕೂಡ ಸಾಧಾರಣ ಒಂದು 5-10% ಮಕ್ಕಳಲ್ಲಿ ಮಾತ್ರ ನಮಗೆ ಗೊತ್ತಾಗೋದು. ಸೊ ಬೇರೆ ಎಲ್ಲ ಕಾರಣಗಳು ಆ್ಯಕ್ಚುಲಿ ನಮಗೆ ಇನ್ನೂ ಐಡೆಂಟಿಫೈ ಆಗಲಿಲ್ಲ. ಹಲವಾರು ಕಾರಣ ಇದೆ. ನಾವು ಚಿಕ್ಕದಿರುವಾಗ ಮೊಬೈಲ್ ಫೋನ್ಸ್ ಇರಲಿಲ್ಲ, ಜಂಕ್ ಫುಡ್ ಅಷ್ಟು ಇರಲಿಲ್ಲ, ಮನೆಯದೇ ನಾವು ಊಟ ಎಲ್ಲ ಮಾಡ್ತಾ ಇದ್ದೇವೆ. ಸೊ ಈಗ ತುಂಬ ಫ್ಯಾಕ್ಟರ್ಸ್ ಇದೆ, ಜಂಕ್ ಫುಡ್ ಇದೆ, ಪ್ರಿಸರ್ವೇಟಿವ್ಸ್ ಇರ್ಬೋದು, ಪ್ಯಾಕೇಜ್ಡ್ ಫುಡ್, ಪ್ರೊಸೆಸ್ಡ್ ಮೀಟ್ಸ್. ಸೊ ಹಾಗೆ ಸಿಂಗಲ್ ಕಾಸ್ ಯಾವುದರಿಂದ ಕ್ಯಾನ್ಸರ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಒಂದು ವಿಧದ ಕ್ಯಾನ್ಸರ್ ಬಗ್ಗೆ ನೀವು ಹೇಳಿದ್ರ, ಕಣ್ಣಿನಿಂದ ಅಂತ ಹೇಳಿದ್ರಿ, ಹಾಗೆ ಇನ್ನು ಎಷ್ಟು ವಿಧದ ಕ್ಯಾನ್ಸರ್ಗಳಿವೆ ಮಕ್ಕಳಲ್ಲಿ ಕಂಡುಬರಲು? ಹೌದು, ಸೊ ನಾವು ಇದು ಕ್ಲಾಸಿಫೈ ಮಾಡಿದರೆ ಮಕ್ಕಳಲ್ಲಿ ನಾವು ಎರಡು ಟೈಪ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಒಂದಂದರೆ ರಕ್ತದ ಕ್ಯಾನ್ಸರ್, ಅದರಲ್ಲಿ ಎರಡು ಟೈಪ್ ಇದೆ. ಒಂದು ಲ್ಯೂಕೀಮಿಯಾ ಅಂತ ಹೇಳ್ತೇವೆ, ಮತ್ತು ಒಂದು ಲಿಂಫೋಮಾ ಅಂತ ಹೇಳ್ತೇವೆ. ಲ್ಯೂಕೀಮಿಯಾ ಅಂದರೆ ಬೇಸಿಕ್ಲಿ ಬ್ಲಡ್ ಕ್ಯಾನ್ಸರ್, ಅದರಲ್ಲಿ ಕೂಡ ಹಲವಾರು ಟೈಪ್ ಇದೆ. ಅದರಲ್ಲಿ ಮಕ್ಕಳಲ್ಲಿ ಬರೋದು ಎಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯೂಕೀಮಿಯಾ ಅಂತ ಹೇಳ್ತೇವೆ. ಸಾಧಾರಣ 10 ಮಕ್ಕಳಿಗೆ ಯಾರಿಗೆ ಕ್ಯಾನ್ಸರ್ ಆಗಿದೆ ಅದರಲ್ಲಿ ಸಾಧಾರಣ ಒಂದು 7-8 ಮಕ್ಕಳಿಗೆ ಈ ಟೈಪ್ ಕ್ಯಾನ್ಸರ್ ಇರುತ್ತೆ. ಬ್ಲಡ್ ಕ್ಯಾನ್ಸರ್ ಮೋಸ್ಟ್ ಕಾಮನೆಸ್ಟ್ ಟೈಪ್ ನಾವು ನೋಡ್ತೇವೆ. ಇನ್ನೊಂದು ಟೈಪ್ ಲ್ಯೂಕೀಮಿಯಾದಲ್ಲಿ ಎಕ್ಯೂಟ್ ಮೈಲಾಯ್ಡ್ ಲ್ಯೂಕೀಮಿಯಾ ಅಂತ ಹೇಳ್ತೇವೆ. ಬೇರೆ ಇದು ಬಿಟ್ಟು ಲಿಂಫೋಮಸ್, ಬ್ಲಡ್ ಕ್ಯಾನ್ಸರ್ದಲ್ಲಿ ಲಿಂಫೋಮಸ್ ಅಂತ ಹೇಳ್ತೇವೆ. ಅದರಲ್ಲಿ ಕೂಡ ಹಾಜ್ಕಿನ್ಸ್, ನಾನ್ ಹಾಜ್ಕಿನ್ಸ್ ಲಿಂಫೋಮಾ ಅಂತ ಹೇಳ್ತೇವೆ. ಇನ್ನೊಂದು ಟೈಪ್ ಸಾಲಿಡ್ ಟ್ಯೂಮರ್ಸ್. ಸಾಲಿಡ್ ಟ್ಯೂಮರ್ಸ್ ಅಂದರೆ ಗೆಡ್ಡೆ ಕ್ಯಾನ್ಸರ್ ಅಂತ ಹೇಳ್ತೇವೆ. ಸೊ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಹೆಸರಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಕ್ಯಾನ್ಸರ್ ಬೋನಿಂದ ಬಂದರೆ ಬೋನ್ ಟ್ಯೂಮರ್ಸ್ ಅಂತ ಹೇಳ್ತೇವೆ. ಹಾಗೆ ಕಿಡ್ನಿಯಿಂದ ಬಂದರೆ ವಿಲ್ಮ್ಸ್ ಟ್ಯೂಮರ್ ಅಂತ ಹೇಳ್ತೇವೆ. ಲಿವರಿಂದ ಬಂದರೆ ಹೆಪಟೋಬ್ಲಾಸ್ಟೋಮಾ ಅಂತ ಹೇಳ್ತೇವೆ. ಹಾಗೆ
ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಟೈಪ್ ಟ್ಯೂಮರ್ಗಳು ಆಗ್ಬೋದು. ಸೊ ಇದನ್ನು ನಾವು ಸಾಲಿಡ್ ಟ್ಯೂಮರ್ಸ್ ಅಂತ ಹೇಳ್ತೇವೆ. ಸೊ ಇದು ಮೇನ್ ಟೂ ಟೈಪ್ಸ್ ಇರುತ್ತೆ. ಡಾಕ್ಟರ್, ಈ ಕ್ಯಾನ್ಸರ್ ಕಾಣಿಸಿಕೊಳ್ಳುವ ಮೊದಲು ಯಾವುದಾದ್ರು ಲಕ್ಷಣಗಳು ಕಾಣಿಸಿಕೊಳ್ತದ, ಒಂದು ಯಾವುದಾದ್ರು ಲಕ್ಷಣ ಇರಬಹುದು? ಹೌದು. ಸೊ ನಾನು ಹೇಳಿದಾಗೆ ಬೇರೆ ಬೇರೆ ಕ್ಯಾನ್ಸರ್ಗಳಿಗೆ ಬೇರೆ ಬೇರೆ ಸಿಂಪ್ಟಮ್ಸ್ಗಳು ಇರ್ತವೆ. ಸೊ ಈಗ ನಾವು ಬ್ಲಡ್ ಕ್ಯಾನ್ಸರನ್ನು ನಾವು ಎಕ್ಸಾಂಪಲ್ ತಗೊಂಡಿದ್ರೆ, ಸೊ ಇದರಲ್ಲಿ ಮೋಸ್ಟ್ ಕಾಮನ್ ಸಿಂಪ್ಟಮ್ ಫೀವರ್, ಜ್ವರ ಬರೋದು. ಸೊ ಇದು ಜ್ವರ ಯೂಶಲಿ ಒಂದು 2-3 ವೀಕ್ಸ್ ತನಕ ಕಂಟಿನ್ಯೂಸ್ ಆಗಿ ಇರುತ್ತೆ. ಸೊ ಮೊದಲಿಗೆ ಪೇರೆಂಟ್ಸ್ ಮಗುವಿಗೆ ಕರ್ಕೊಂಡು ಹೋಗ್ತಾರೆ ಡಾಕ್ಟರ್ ಹತ್ರ, ಮೆಡಿಸಿನ್ಸ್ ಮಾಡ್ತಾರೆ. ಮೆಡಿಸಿನ್ಸ್ ಮಾಡಿದ ನಂತರ ಕೂಡ ಇದು ಫೀವರ್ ಕಮ್ಮಿ ಆಗ್ತಾನೇ ಇಲ್ಲ. ಇದರ ಜೊತೆಗೆ ಸ್ವಲ್ಪ ಮೈಕೈ ನೋವು ಇದೆಲ್ಲ ಇದ್ದರೆ ಲುಕಿಮಿಯಾದ ಲಕ್ಷಣ. ಹಾಗೆ ಬೇರೆ ಗೆಡ್ಡೆ ಕ್ಯಾನ್ಸರ್ಗಳಿದ್ದರೆ, ಈಗ ಫಾರ್ ಎಕ್ಸಾಂಪಲ್ ಬೋನ್ ಟ್ಯೂಮರ್ ನಾವು ನೋಡಿದರೆ, ಸೊ ಬೋನ್ ಟ್ಯೂಮರಲ್ಲಿ ಒಂದು ಸ್ವೆಲ್ಲಿಂಗ್ ಬರ್ತದೆ. ಈಗ ಕಾಲಿನ ಬೋನಲ್ಲಿ ಟ್ಯೂಮರ್ಸ್ ಇದ್ದರೆ ಆ ಜಾಗದಲ್ಲಿ ಸ್ವೆಲ್ಲಿಂಗ್ ಬರುತ್ತೆ. ಹಾಗೆ ಕಿಡ್ನಿ ಟ್ಯೂಮರ್ಸ್ ಇದ್ದರೆ ಕೆಲವು ಮಕ್ಕಳಿಗೆ ಹೊಟ್ಟೆಯಲ್ಲಿ ಒಂದು ಚಿಕ್ಕ ಗೆಡ್ಡೆ ಥರ ಕಾಣಿಸೋದು, ಯೂರಿನ್ನಲ್ಲಿ ಸ್ವಲ್ಪ ಬ್ಲಡ್ ಹೋಗೋದು, ಸೊ ಇದೆಲ್ಲ ಲಕ್ಷಣ. ಸೊ ಬೇರೆ ಬೇರೆ ಟೈಪ್ ಕ್ಯಾನ್ಸರ್ಗಳಲ್ಲಿ ಬೇರೆ ಬೇರೆ ಸಿಂಪ್ಟಮ್ಸ್ಗಳು ಇರುತ್ತವೆ. ಸೊ ಅದರ ಪ್ರಕಾರ ನೆಕ್ಸ್ಟ್ ಹೇಗೆ ನಾವು ಅದು ಡಯಾಗ್ನೋಸ್ ಮಾಡೋದು, ಅದರ ಪ್ರಕಾರ ನಾವು ಮುಂದೆ ಇದು ಮಾಡ್ತೇವೆ. ಹಾಗೆ ಡಾಕ್ಟರ್, ಒಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು? ಹೌದು, ನಾನು ಹೇಳಿದಾಗೆ ಮಕ್ಕಳಲ್ಲಿ ರಕ್ತದ ಕ್ಯಾನ್ಸರ್, ಡಾಕ್ಟರ್ ಹೇಳ್ತಾ ಇದ್ದಾರೆ, ನೀವು ಕೇಳಿಸ್ಕೊಳ್ಳಿ. ಹೌದು, ಸೊ ಮಕ್ಕಳಲ್ಲಿ ರಕ್ತದ ಕ್ಯಾನ್ಸರ್ ಬರುವ ಚಾನ್ಸಸ್ ಡೆಫಿನೆಟ್ಲಿ ಇದೆ. ಅದೇ ನಾನು ಹೇಳಿದಾಗೆ ರಕ್ತದ ಕ್ಯಾನ್ಸರ್ ಒಂದು ಟೈಪ್ ಮೋಸ್ಟ್ ಕಾಮನೆಸ್ಟ್ ಅಂತ ಹೇಳ್ತೇವೆ. ಅಂದರೆ ನಾವು ಸಾಧಾರಣ 10 ಮಕ್ಕಳು ಯಾರಿಗೆ ಕ್ಯಾನ್ಸರ್ ಇದೆ ನೋಡಿದರೆ, ಅದರಲ್ಲಿ ಸಾಧಾರಣ 5-6 ಮಕ್ಕಳು ಅವರಿಗೆ ಬ್ಲಡ್ ಕ್ಯಾನ್ಸರೇ ಇರುತ್ತೆ. ಸೊ ಯಾವ ಕಾರಣದಿಂದ ಇದು ಬರುತ್ತೆ ಮಕ್ಕಳಲ್ಲಿ ನಮ್ಗೆ ಗೊತ್ತಿಲ್ಲ. ಬಟ್ ಯೂಶುವಲ್ ಏಜ್ ಗ್ರೂಪ್ ಸಾಧಾರಣ 4 ವರ್ಷದಿಂದ ಒಂದು 12 ವರ್ಷ ತನಕ ಈ ಕ್ಯಾನ್ಸರ್ಗಳು ನಾವು ನೋಡ್ತೇವೆ. ಹಾಗೆ ಓಕೆ, ಧನ್ಯವಾದಗಳು ಕರೆ ಮಾಡಿರೋದಕ್ಕೆ. ಡಾಕ್ಟರ್, ನೀವೀಗ ಹೇಳಿದ್ರಿ ಬೇರೆ ಬೇರೆ ಕ್ಯಾನ್ಸರ್ಗೆ ಒಂದು ಲಕ್ಷಣಗಳು ಬೇರೆ ಬೇರೆ ಇರ್ತದೆ ಅಂತ, ಮತ್ತೆ ಹೇಗೆ ಡಯಾಗ್ನೋಸಿಸ್ ನೀವು ಹೇಗೆ ಮಾಡ್ತೀರಿ? ಹೌದು, ಸೊ ಡಯಾಗ್ನೋಸಿಸ್ ಕೂಡ ಡಿಪೆಂಡ್ ಆಗುತ್ತೆ. ಸೊ ಈಗ ಬ್ಲಡ್ ಕ್ಯಾನ್ಸರಲ್ಲಿ ನಾವು ಬ್ಲಡ್ ಟೆಸ್ಟಲ್ಲಿ ನಮಗೆ ಗೊತ್ತಾಗುತ್ತೆ. ಬ್ಲಡ್ ಟೆಸ್ಟ್ ಮಾಡುವಾಗ ಅದರಲ್ಲಿ ನಮ್ಮದು ಹಿಮೋಗ್ಲೋಬಿನ್, ಕೆಂಪು ರಕ್ತ, ಬಿಳಿ ರಕ್ತ, ಪ್ಲೇಟ್ಲೆಟ್ಗಳು, ಅದರಲ್ಲಿ ನಮಗೆ ಸಂಶಯ ಬರುತ್ತೆ. ಪ್ಲೇಟ್ಲೆಟ್ಸ್ ಕಮ್ಮಿ ಇದ್ದರೆ, ಕೆಂಪು ರಕ್ತ ಕಮ್ಮಿ ಇದ್ದರೆ, WBC ಕೌಂಟ್ ಸ್ವಲ್ಪ ಜಾಸ್ತಿ ಇದ್ದರೆ, ಅದು ಒಂದು ಟೈಪ್, ಅದೆಲ್ಲ ಲಕ್ಷಣ ಬ್ಲಡ್ ಕ್ಯಾನ್ಸರ್ ಇದು ಲಕ್ಷಣ. ಸೊ ಇದು ಕನ್ಫರ್ಮ್ ಮಾಡಲಿಕ್ಕೆ ನಾವು ಒಂದು ಬೋನ್ ಮ್ಯಾರೋ ಎಕ್ಸಾಮಿನೇಷನ್ ಅಂತ ಒಂದು ಟೆಸ್ಟ್ ಮಾಡ್ತೇವೆ. ನಮ್ಮ ಬಾಡಿಯಲ್ಲಿ ಬ್ಲಡ್ ಪ್ರೊಡ್ಯೂಸ್ ಆಗೋದು ಬೋನ್ ಮ್ಯಾರೋಯಿಂದ, ಅಂದರೆ ನಮ್ಮ ಬೋನ್ಸಿಂದ ಅದರ ಮಧ್ಯದಲ್ಲಿ ಬೋನ್ ಮ್ಯಾರೋ ಅಂತ ಜಾಗ ಇರುತ್ತೆ. ಸೊ ಅದರಿಂದ ಕೆಂಪು ರಕ್ತ, ಪ್ಲೇಟ್ಲೆಟ್, ಇದು ವೈಟ್ ಬ್ಲಡ್ ಕೌಂಟ್, ವೈಟ್ ಬ್ಲಡ್ ಸೆಲ್ಸ್ ಎಲ್ಲ ಅಲ್ಲಿಂದಲೇ ಬರುತ್ತೆ. ಸೊ ಅದರದ್ದು ಟೆಸ್ಟ್ ಮಾಡಿ, ಎಕ್ಸಾಮಿನೇಷನ್ ಮಾಡಿ, ಅದರಲ್ಲಿ ನಾವು ಕೆಲವು ಕನ್ಫರ್ಮೇಟ್ರಿ ಟೆಸ್ಟ್, ಫ್ಲೋ ಸೈಟೋಮೆಟ್ರಿ ಅಂತ ಹೇಳ್ತೇವೆ. ಸೊ ಅದು ಮಾಡಿದರೆ ನಮಗೆ ಗೊತ್ತಾಗುತ್ತೆ ಯಾವ ಟೈಪ್ ಇದೆ ಅಂತ. ಸೊ ನಾನು ಹೇಳಿದಾಗೆ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಇದೆಯಾ, ಅಕ್ಯೂಟ್ ಮೈಲಾಯ್ಡ್ ಲುಕೀಮಿಯಾ ಇದೆಯಾ, ಆ ಟೆಸ್ಟ್ ಮಾಡುವಾಗ ನಮಗೆ ಅದರಲ್ಲಿ ಗೊತ್ತಾಗುತ್ತೆ. ಹಾಗೆ ಗೆಡ್ಡೆ ಕ್ಯಾನ್ಸರಲ್ಲಿ ಈಗ ನಾವು ಬೋನ್ ಟ್ಯೂಮರ್ ತಗೊಂಡಿದ್ರೆ, ಸೊ ಆ ಜಾಗದಲ್ಲಿ ಯಾವ ಜಾಗದಲ್ಲಿ ಸ್ವೆಲ್ಲಿಂಗ್ ಇದೆ ಆ ಜಾಗದ್ದು ನಾವು ಸ್ಕ್ಯಾನ್ ಮಾಡಿ ನೋಡಬೇಕಾಗುತ್ತೆ. ಮೋಸ್ಟ್ಲಿ ನಾವು ಒಂದು MRI ಸ್ಕ್ಯಾನ್ ಅಂತ ನಾವು ಹೇಳ್ತೇವೆ. ಸೊ ಅದು ಮಾಡಿ ನೋಡಬೇಕಾಗುತ್ತೆ ಎಷ್ಟು ಸೈಜ್ ಇದೆ, ಆ ಜಾಗದಲ್ಲಿ ಬೇರೆ ಏನಾದರೂ ನರಗಳು ಇದ್ದಾವಾ ಇಲ್ವಾ. ಸೊ ಅದೆಲ್ಲ ಆ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಮತ್ತು ಇದರ ನಂತರ ಒಂದ್ಸತಿ ನಮ್ಗೆ ಗೊತ್ತಾಗಿದ ಮೇಲೆ ಹೀಗೀಗೆ ಪ್ರಾಬ್ಲಮ್ ಇದೆ ಅಂತೆ, ಅದರ ನಂತರ ಬೇರೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಈಗ ನಮ್ಮ ಬ್ಲಡ್ ಕ್ಯಾನ್ಸರಲ್ಲಿ ನಾವು ಫ್ಲೋ ಸೈಟೋಮೆಟ್ರಿ ಮಾಡಿದರೆ ನಮಗೆ ಕನ್ಫರ್ಮೇಷನ್ ಸಿಗುತ್ತೆ. ಹಾಗೆ ಗೆಡ್ಡೆ ಕ್ಯಾನ್ಸರ್ಸಲ್ಲಿ ಕೆಲವು ಟೈಪಲ್ಲಿ ನಾವು ಬಯೋಪ್ಸಿ ಮಾಡಿ ನೋಡಬೇಕಾಗುತ್ತೆ. ಸೊ ಬಯೋಪ್ಸಿ ಮಾಡಿ ಅದರದ್ದು ರಿಪೋರ್ಟ್ ಬಂದ ನಂತರ ನಮ್ಗೆ ಕನ್ಫರ್ಮ್ ಆಗುತ್ತೆ ಈ ಟೈಪ್ ಕ್ಯಾನ್ಸರ್ಗಳು ಇವೆ ಅಂತೆ. ಓಕೆ, ಇನ್ನು ಇದು ಟ್ರೀಟ್ಮೆಂಟ್ ಸಂಬಂಧ ಎಷ್ಟು ಸಮಯ ಬೇಕಾಗ್ತದೆ ಟ್ರೀಟ್ಮೆಂಟ್? ಹೌದು, ಸೊ ಬೇರೆ ಬೇರೆ ಟೈಪ್ ಕ್ಯಾನ್ಸರ್ಗಳಿಗೆ ಬೇರೆ ಬೇರೆ ಡ್ಯೂರೇಷನ್ ಇರುತ್ತೆ. ಸೊ ಈಗ ಬ್ಲಡ್ ಕ್ಯಾನ್ಸರಲ್ಲಿ ಟ್ರೀಟ್ಮೆಂಟ್ ಡ್ಯೂರೇಷನ್ ಸಾಧಾರಣ 2.5 ಇಯರ್ಸ್ ಇರುತ್ತೆ, 2.5 ವರ್ಷ ಇರುತ್ತೆ. ಸೊ ಇದರಲ್ಲಿ 2.5 ವರ್ಷ ಪೂರ್ತಿ ಹಾಸ್ಪಿಟ್ಲಲ್ಲಿ ಇರಬೇಕು, ಅಡ್ಮಿಟ್ ಆಗಿರಬೇಕು ಹಾಗೆ ಇರುವುದಿಲ್ಲ. ಯೂಶಲಿ ಮೊದಲು 6-7 ತಿಂಗಳ ತನಕ ನಾವು ಇಂಜೆಕ್ಷನ್ಸ್ ಕೊಡಬೇಕಾಗುತ್ತೆ.
ಸೊ ಆ ಟೈಮಲ್ಲಿ ಹಾಸ್ಪಿಟ್ಲಲ್ಲಿ ಇಲ್ಲದ್ರೆ ಹಾಸ್ಪಿಟಲ್ ಹತ್ತಿರ ಇರಬೇಕಾಗುತ್ತೆ. ಅದಾದ ನಂತರ ಸಾಧಾರಣ 2 ವರ್ಷ ಟ್ಯಾಬ್ಲೆಟ್ಗಳು ಇರ್ತವೆ. ಸೊ ಅದು ಅವರು ಮನೆಗೆ ಹೋಗಿ ಅವರವರ ಮನೆಯಲ್ಲಿ ಮತ್ತು 2-3 ವಾರದಲ್ಲಿ ಒಂದು ಸತಿ ಬಂದು ಬ್ಲಡ್ ಟೆಸ್ಟ್ ಮಾಡಿ ತೋರಿಸ್ಬೋದು. ಸೊ ಇದು ಬ್ಲಡ್ ಕ್ಯಾನ್ಸರ್. ಹಾಗೆ ಸಾಲಿಡ್ ಟ್ಯೂಮರ್ಗಳು ಅಂದರೆ ಗೆಡ್ಡೆ ಕ್ಯಾನ್ಸರ್ಸ್ಗಳಲ್ಲಿ ಡ್ಯೂರೇಷನ್ ಬೇರೆ ಬೇರೆ ಇರುತ್ತೆ. ಕೆಲವು ಟೈಪ್ ಬೋನ್ ಟ್ಯೂಮರ್ಸಲ್ಲಿ ಸಾಧಾರಣ ಒಂದು 8-9 ತಿಂಗಳಿದ್ದು ಟ್ರೀಟ್ಮೆಂಟ್ ಇರುತ್ತೆ, ಅದರ ನಂತರ ಅವರು ಫಾಲೋಅಪಲ್ಲಿ ಇರ್ತಾರೆ. ಹಾಗೂ ಕೆಲವು ಟ್ಯೂಮರ್ಸಲ್ಲಿ ಲಿಂಫೋಮಾಗಳು ಅಂದರೆ ಒಂದು ಟೈಪ್ ಬ್ಲಡ್ ಕ್ಯಾನ್ಸರ್ಸಲ್ಲಿ ಲಿಂಫೋಮಾ ಅಂದರೆ ಇದ್ದರೆ ಅದರಲ್ಲಿ ಸಾಧಾರಣ ಟ್ರೀಟ್ಮೆಂಟು ಒಂದು 5-6 ಮಂತ್ಸ್ ಮಾತ್ರ ಇರುತ್ತೆ. ಅದಾದ ನಂತರ ನಾವು 3 ತಿಂಗಳಿಗೆ ಫಾಲೋಅಪಲ್ಲಿ ಇರ್ತೇವೆ. ಸೊ ಬೇರೆ ಬೇರೆ ಟೈಪಿಗೆ ಬೇರೆ ಬೇರೆ ಡ್ಯೂರೇಷನ್ಗಳು ಇರುತ್ತೆ. ಹೌದು. ಹಾಗೆ ಕಾಸ್ಟ್ ಬಗ್ಗೆ ಮಾತಾಡ್ತಾ ಎಷ್ಟಿರುತ್ತೆ? ಹೌದು. ಸೊ ಯೂಶ್ವಲಿ ಯಾರಾದರೂ ಟ್ರೀಟ್ಮೆಂಟ್ ಈ ಟೈಪ್ ಟ್ರೀಟ್ಮೆಂಟ್ ಎಲ್ಲ ಮಾಡಬೇಕಿದ್ರೆ ಫಸ್ಟ್ ಕ್ವೆಶನ್ ಅದೇ ಬರ್ತದೆ, ಎಷ್ಟು ಖರ್ಚಾಗುತ್ತೆ. ಸೊ ಬೇರೆ ಬೇರೆ ಟೈಪ್ಗೆ ಬೇರೆ ಕಾಸ್ಟ್ ಎಸ್ಟಿಮೇಟ್ಸ್ಗಳು ಇರ್ತವೆ. ಬಟ್ ಯೂಶ್ವಲಿ ಬ್ಲಡ್ ಕ್ಯಾನ್ಸರ್ಸಲ್ಲಿ ಸಾಧಾರಣ ಒಂದು 5-6 ಲಕ್ಷ ತನಕ ಖರ್ಚಾಗುತ್ತೆ. ಈಗ ತುಂಬ ಟ್ರಸ್ಟ್ಗಳು ಇವೆ, ಎನ್ ಜಿ ಒಸ್ ಇದ್ದಾವೆ. ಸೊ ಮಕ್ಕಳಿಗೆ ಹೀಗೆ ಕಾಯಿಲೆ ಏನಾದರೂ ಆಗಿದರೆ ತುಂಬ ಟ್ರಸ್ಟ್ ಆರ್ಗನೈಸೇಷನ್ಸಿಂದ ಹೆಲ್ಪ್ ಸಿಗುತ್ತೆ. ಸೊ ಆ್ಯಸ್ ಸಚ್ ಫೈನಾನ್ಷಿಯಲ್ ಆಸ್ಪೆಕ್ಟ್ ಮಕ್ಕಳಲ್ಲಿ ನಾವು ಇದು ನೋಡಿದರೆ ಯೂಶ್ವಲಿ ತುಂಬ ಹೆಲ್ಪ್ ಸಿಗುತ್ತೆ ಎಲ್ಲ ಮಕ್ಕಳಿಗೆ. ಹೌದು. ಹಾಗೆ ಡಾಕ್ಟರ್, ಯಾವ ಟೈಪ್ ಟ್ರೀಟ್ಮೆಂಟ್ಸ್ ಎಲ್ಲ ಇರುತ್ತೆ ಚಿಕಿತ್ಸೆ? ಹೌದು, ರೋಗಕ್ಕೆ. ಸೊ ಕ್ಯಾನ್ಸರ್ಗಳಲ್ಲಿ ನಾವು ಟ್ರೀಟ್ಮೆಂಟ್ ಮಾಡುವಾಗ ಮೇನ್ಲಿ 3 ಟೈಪ್ ಟ್ರೀಟ್ಮೆಂಟ್ ಇರುತ್ತೆ. ಒಂದಂದರೆ ಸರ್ಜರಿ, ಅಂದರೆ ಯಾವುದಾದ್ರೂ ಗೆಡ್ಡೆ ಇದ್ದರೆ ಅದು ಆಪ್ರೇಟ್ ಮಾಡಿ ತೆಗೆದ್ರೆ ಕಂಪ್ಲೀಟ್ಲಿ ತೆಗೆದ್ರೆ ಸರ್ಜರಿ ಅಂತ ಹೇಳ್ತೇವೆ. ಸೊ ಅದಕ್ಕೆ ಸ್ಪೆಷಲಿಸ್ಟ್ ಡಾಕ್ಟರ್ ಸರ್ಜಿಕಲ್ ಆಂಕಾಲಜಿಸ್ಟ್ ಅಂತ ಇರ್ತಾರೆ. ಮಕ್ಕಳಲ್ಲಿ ಪಿಡಿಯಾಟ್ರಿಕ್ ಸರ್ಜರಿ ಡಾಕ್ಟರ್ಸ್ ಇರ್ತಾರೆ. ಇದು ಒಂದು ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್. ಸೊ ಇದು ಆದ ನಂತರ ಕೂಡ ಕೆಲವು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಮೋಸ್ಟ್ ಕಾಮನ್ಲಿ ರೇಡಿಯೇಷನ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, ಮತ್ತು ಕೀಮೋಥೆರಪಿ. ಸೊ ರೇಡಿಯೇಷನ್ ಅಂದರೆ ನಾವು ಹೇಗೆ CT ಸ್ಕ್ಯಾನ್ಗಳೆಲ್ಲ ಮಾಡ್ತೇವೆ, ಹಾಗೆಯೇ ಒಂದು ಮೆಷಿನಲ್ಲಿ ನಾವು ಹೈ ಡೋಸ್ ರೇಡಿಯೇಷನ್ ಕೊಡ್ತೇವೆ ಆ ಜಾಗದಲ್ಲಿ ಯಾವ ಜಾಗದಲ್ಲಿ ಟ್ಯೂಮರ್ ಇದೆ. ಸೊ ಇದು ಮೋಸ್ಟ್ ಕಾಮನ್ಲಿ ನಾವು ಯೂಸ್ ಮಾಡೋದು ಬ್ರೈನ್ ಟ್ಯೂಮರ್ಗಳಲ್ಲಿ. ಬ್ರೈನಲ್ಲಿ ಟ್ಯೂಮರ್ಸ್ ಎಲ್ಲ ಆಗುವಾಗ ಆ ಜಾಗದಲ್ಲಿ ಆಪರೇಷನ್ ಪಾಸಿಬಲ್ ಇದ್ದರೆ ಆಪರೇಷನ್ ಮಾಡಿದ ನಂತರ ಆ ಜಾಗಕ್ಕೆ ರೇಡಿಯೇಷನ್ ಕೊಡಬೇಕಾಗುತ್ತೆ. ಸೊ ಈ ಒಂದು ಮೊಡಾಲಿಟಿ ಇದೆ. ಥರ್ಡ್ ಮೊಡಾಲಿಟಿ ಕೀಮೋಥೆರಪಿ. ಸೊ ಅದು ಮೇನ್ಲಿ ಮೆಡಿಕಲ್ ಆಂಕಾಲಜಿ ಡಾಕ್ಟರ್ಸ್ ಅವರು ಕೊಡ್ತಾರೆ, ಅಂದರೆ ನಾವು ಕೀಮೋಥೆರಪಿ ಕೊಡ್ತೇವೆ. ಸೊ ಇದು ಕೀಮೋಥೆರಪಿ ಅಂದರೆ ಅದರಲ್ಲಿ ಕೂಡ ಹಲವಾರು ಟೈಪ್ ಇರ್ತದೆ. ಕೆಲವು ಇಂಜೆಕ್ಷನ್ಸ್ ಇರ್ತದೆ ನಮ್ಮ ವೈನ್ಸಲ್ಲಿ ನಾವು ಕೊಡ್ಬೋದು, ಕೆಲವು ಟ್ಯಾಬ್ಲೆಟ್ಸ್ ಇರ್ತದೆ, ಕೆಲವು ಇಂಜೆಕ್ಷನ್ಸ್ ನಾವು ಕಾಲಲ್ಲಿ ಕೊಡಬೇಕಾಗ್ತದೆ. ಸೊ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಇದು ಕೂಡ ಬೇರೆ ಬೇರೆ ಕ್ಯಾನ್ಸರಿಗೆ ಬೇರೆ ಬೇರೆ ಟೈಪ್ಸ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಬ್ಲಡ್ ಕ್ಯಾನ್ಸರಲ್ಲಿ ನಾವು ಮೇನ್ಲಿ ಕೀಮೋಥೆರಪಿ ಮಾಡ್ತೇವೆ, ಆಪ್ರೇಷನ್ ಇದು ನೆಸೆಸರಿ ಇರುವುದೇ ಇಲ್ಲ. ಹಾಗೂ ಗೆಡ್ಡೆ ಕ್ಯಾನ್ಸರ್ಸ್ಗಳು ಇದ್ದರೆ, ಈಗ ಬೋನ್ ಟ್ಯೂಮರ್ಸ್ಗಳು ಇದ್ದರೆ ಅದರಲ್ಲಿ ಆಪ್ರೇಷನ್ ಪ್ಲಸ್ ಕೀಮೋಥೆರಪಿ ಎರಡೂ ಮಾಡಬೇಕಾಗುತ್ತೆ. ಓಕೆ. ಇದು ಟ್ಯಾಬ್ಲೆಟ್ ಏನಾದರೂ ಯೂಸ್ ಆಗ್ತದಾ ಡಾಕ್ಟರ್, ಅಂದರೆ ಸ್ಟಾರ್ಟಿಂಗ್ ಟೈಮಲ್ಲಿ? ಸೊ ನಾನು ಹೇಳಿದಾಗೆ ಬೇರೆ ಬೇರೆ ಟೈಪ್ಸ್ ಇರ್ತದೆ. ಕೆಲವು ಟ್ಯಾಬ್ಲೆಟ್ ಫಾರ್ಮುಲೇಷನ್ಸಲ್ಲಿ ಬರುತ್ತೆ, ಕೆಲವು ಇಂಜೆಕ್ಷನ್ಸಲ್ಲಿ ಬರುತ್ತೆ, ಕೆಲವು ನಾವು ಡೈರೆಕ್ಟ್ಲಿ ಕಾಲಲ್ಲಿ ಇಂಜೆಕ್ಷನ್ಸ್ ಕೊಡಬೇಕಾಗುತ್ತೆ. ಸೊ ಬೇರೆ ಬೇರೆ ಟೈಪ್ ಕ್ಯಾನ್ಸರ್ಸಲ್ಲಿ ನಾವು ಕೆಲವರಲ್ಲಿ ಬರೀ ಟ್ಯಾಬ್ಲೆಟ್ಸೇ ನಾವು ಯುಟಿಲೈಸ್ ಮಾಡ್ತೇವೆ, ನಾವು ಇಂಜೆಕ್ಷನ್ಸ್ ಕೊಡೋದೇ ಇಲ್ಲ. ಕ್ರಾನಿಕ್ ಮೈಲಾಯ್ಡ್ ಲುಕೀಮಿ ಅಂದರೆ ಒಂದು ಟೈಪ್ ಇದೆ ಬ್ಲಡ್ ಕ್ಯಾನ್ಸರಲ್ಲಿ. ಸೊ ಅದರಲ್ಲಿ ನಾವು ಇಂಜೆಕ್ಷನ್ಸ್ ಏನು ಕೊಡಬೇಕಂತ ಇಲ್ಲ. ಸಾಧಾರಣ 8-10 ವರ್ಷ ತನಕ ಒಂದು ಟ್ಯಾಬ್ಲೆಟ್ ಡೈಲಿ ಅದು ಕಂಟಿನ್ಯೂ ಮಾಡ್ತಾ ಇರಬೇಕಾಗುತ್ತೆ. ಸೊ ಹಾಗೆ ಡಿಪೆಂಡ್ ಆಗುತ್ತೆ ಏನು ಡಯಾಗ್ನೋಸಿಸ್ ಇದೆ ಅದರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಯಾವ ಟೈಪ್ ಟ್ರೀಟ್ಮೆಂಟ್ ಕೊಡಬೇಕಂತ. ಓಕೆ. ಇನ್ನು ಡಾಕ್ಟರ್, ಕೆಲವರು ಹೆಚ್ಚಾಗಿ ಕೇಳುವಂಥದ್ದು ಈ ಮಕ್ಕಳ ಕ್ಯಾನ್ಸರ್ ಅನ್ನೋದು ಸಾಂಕ್ರಾಮಿಕ ರೋಗವಾ, ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡ್ತದ ಅಂತ? ಇದು ಒಬ್ಬರಿಗೊಬ್ಬರಿಗೆ ಹರಡುವಂಥ ಕಾಯಿಲೆನ ಡಾಕ್ಟರ್? ಸೊ ಈ ಕ್ಯಾನ್ಸರ್ ಪರ್ಸೆ ಇದು ಕಂಟೇಜಸ್ ಅಲ್ಲ, ಅಂದರೆ ಸಾಂಕ್ರಾಮಿಕ ಅಲ್ಲ. ಒಬ್ಬರಿಗೆ ಆಗಿದ್ದರೆ ಇನ್ನೊಬ್ಬರಿಗೆ ಆಗೋದು ಹಾಗೆ ಯೂಶ್ವಲಿ ಆಗೋದಿಲ್ಲ. ಸೊ ಇದು ಕಾಮನ್ ಕ್ವೆಶನ್ ನಮಗೆ ತಂದೆ ತಾಯಿಯವರು ಕೇಳ್ತಾರೆ. ಈಗ ಮನೆಯಲ್ಲಿ ಇನ್ನೊಂದು ಮಗು ಇದೆ, ಸೊ ಈ ಮಗುವನ್ನು ನಾವು ಮನೆಗೆ ಕರ್ಕೊಂಡು ಹೋದರೆ ಆ ಮಗುವಿಗೆ ಆಗುವ ಚಾನ್ಸ್ ಇದೆಯಾ? ಇಲ್ಲ. ಸೊ ಇದು ಸಾಂಕ್ರಾಮಿಕ ಅಲ್ಲ, ಕಂಟೇಜಸ್ ಅಲ್ಲ. ಸೊ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗೋದೇ ಇಲ್ಲ. ಸೊ ಇದರದ್ದು ಕಾರಣ ಬೇರೆಯೇ ಇರುತ್ತೆ. ಒಬ್ಬರಿಗೆ ಇದಾಗಿದೆ ಅಂದರೆ ಮನೆಯಲ್ಲಿ ಯಾರಿಗಾದರೂ ಒಂದು ಮಗುವಿಗೆ ಆಗಿದ್ರೆ ಇನ್ನೊಂದು ಮಗುವಿಗೆ ಆಗುವ ಚಾನ್ಸಸ್ ತುಂಬ ತುಂಬ ಕಮ್ಮಿ. ಓಕೆ, ಆಯಿತಾ? ಸೊ ಹಾಗೆ.
ಇನ್ನು ಡಾಕ್ಟರ್, ಈ ಅಡಲ್ಟ್ ಕ್ಯಾನ್ಸರು ಮತ್ತೆ ಚೈಲ್ಡ್ಹುಡ್ ಕ್ಯಾನ್ಸರ್ ಹೇಗೆ ವಿಭಿನ್ನವಾಗಿರ್ತದೆ? ಚೈಲ್ಡ್ಹುಡ್ ಕ್ಯಾನ್ಸರೇ ಬೇರೆ ಆಗಿರ್ತದ ಅಥವಾ ಅದರ ಲಕ್ಷಣಗಳಾಗಿರ್ಬೋದು ಬೇರೆ ಏನಾದರೂ ಆಗಿರ್ಬೋದು, ಹಾಗೆ ಅಡಲ್ಟ್ ಕ್ಯಾನ್ಸರ್ ಇವೆರಡು ಹೇಗೆ ಡಿಫರೆನ್ಸ್ ಆಗಿದೆ? ಹೌದು, ಸೊ ನಾವು ಮಕ್ಕಳಲ್ಲಿ ನೋಡುವ ಕ್ಯಾನ್ಸರ್ ಮತ್ತು ದೊಡ್ಡವರಲ್ಲಿ ನೋಡುವ ಕ್ಯಾನ್ಸರಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಫಸ್ಟ್ ಅಂದರೆ ಯಾವ ಕಾರಣದಿಂದ ಆಗುತ್ತೆ ಅದು ಬೇರೆಯೇ ಇರುತ್ತೆ. ನಾನು ಹೇಳಿದ ಹಾಗೆ ಚಿಕ್ಕವರಲ್ಲಿ ಮಕ್ಕಳಲ್ಲಿ ನಮ್ಗೆ ಗೊತ್ತಿಲ್ಲ ಯಾವ ಕಾರಣದಿಂದ ಆಗುತ್ತೆ, ದೊಡ್ಡವರಲ್ಲಿ ಯೂಶ್ವಲಿ ಏನಾದರೂ ರೀಸನ್ ಇರುತ್ತೆ ಇದಾಗಲಿಕ್ಕೆ. ಸೆಕೆಂಡ್ ಅಂದರೆ ನಾವು ಮಕ್ಕಳಲ್ಲಿ ಟ್ರೀಟ್ಮೆಂಟ್ ಮಾಡಿದರೆ ಯಾವುದೇ ಕ್ಯಾನ್ಸರ್ ಇರಲಿ, ಬ್ಲಡ್ ಕ್ಯಾನ್ಸರ್ ಇರಲಿ, ಗೆಡ್ಡೆ ಕ್ಯಾನ್ಸರ್ ಇರಲಿ, ಅದು ಟ್ರೀಟ್ಮೆಂಟ್ ನಾವು ಮಾಡಿದರೆ ಸಾಧಾರಣ 10 ಮಕ್ಕಳಲ್ಲಿ 8 ಮಕ್ಕಳು ಲೈಫ್ ಲಾಂಗ್ ಅಂದರೆ ಅವರು ಟ್ರೀಟ್ಮೆಂಟ್ ಆದ ನಂತರ ಸ್ಕೂಲಿಗೆ ಹೋಗೋದು, ಕಾಲೇಜ್ ಹೋಗೋದು, ಮುಂದೆ ಹೋಗಿ ಮ್ಯಾರೇಜ್ ಫ್ಯಾಮಿಲಿ ಅದೆಲ್ಲ ನಾರ್ಮಲ್ ಆಗಿರುತ್ತೆ. ದೊಡ್ಡವರಲ್ಲಿ ಇಷ್ಟು ಒಳ್ಳೆ ಕ್ಯೂರ್ ರೇಟ್ಸ್ ಯೂಶಲಿ ಇರೋದಿಲ್ಲ, ಡಿಪೆಂಡ್ ಆಗುತ್ತೆ. ಕೆಲವು ಟೈಪಲ್ಲಿ ಒಳ್ಳೆ ಕ್ಯೂರ್ ರೇಟ್ಸ್ ಇರುತ್ತೆ, ಸ್ಟೇಜ್ 1 ಎಲ್ಲ ಇದ್ದರೆ ಒಳ್ಳೆ ಕ್ಯೂರ್ ರೇಟ್ಸ್ ಇರುತ್ತೆ. ಬಟ್ ಬೈ ಆ್ಯಂಡ್ ಲಾರ್ಜ್ ನಾವು ಎಲ್ಲ ಟ್ಯೂಮರ್ಸನ್ನು ಸೇರಿ ನಾವು ಹೇಳಿದರೆ ಮಕ್ಕಳಿಗಿಂತ ತುಂಬ ಕಮ್ಮಿ ಕ್ಯೂರ್ ರೇಟ್ಸ್ ದೊಡ್ಡವರಲ್ಲಿ. ಮಕ್ಕಳಲ್ಲಿ ಇನ್ನೊಂದು ಏನಂದರೆ ನಾವು ಟ್ರೀಟ್ಮೆಂಟ್ ಮಾಡುವಾಗ ಅವ್ರದ್ದು ರೆಸ್ಪಾನ್ಸ್ ತುಂಬ ಒಳ್ಳೆಯದಿರುತ್ತೆ. ದೊಡ್ಡವರಲ್ಲಿ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ, ಅಂದರೆ ಬಿ ಪಿದ ಪ್ರಾಬ್ಲಮ್ ಇರಲಿ, ಶುಗರ್ ಪ್ರಾಬ್ಲಮ್ ಇರಲಿ, ಸೊ ಅದರಿಂದ ಅವರ ಟಾಲರೆನ್ಸ್ ಕೀಮೊಥೆರಪಿದು ತುಂಬ ಕಮ್ಮಿ ಇರುತ್ತೆ. ಸೊ ಅವರಿಗೆ ಸೈಡ್ ಎಫೆಕ್ಟ್ಸ್ ಕೂಡ ದೊಡ್ಡವರಲ್ಲಿ ಜಾಸ್ತಿ ಇರುತ್ತೆ. ಮಕ್ಕಳಲ್ಲಿ ಹಾಗೆ ಯೂಶಲಿ ಇರುವುದಿಲ್ಲ, ಸೈಡ್ ಎಫೆಕ್ಟ್ಸ್ ಇರ್ತದೆ ಬಟ್ ಯೂಶಲಿ ಅಷ್ಟು ಸಿವಿಯರ್ ಆಗಿ ಇರುವುದಿಲ್ಲ. ಮತ್ತು ಮಕ್ಕಳು ಯೂಶಲಿ ಅವರಿಗೆ ಡಯಾಗ್ನೋಸಿಸ್ ಗೊತ್ತಿರೋದಿಲ್ಲ, ಅವ್ರು ತುಂಬ ಚಿಕ್ಕದಿದ್ದಾರೆ. ಸೊ ಅವ್ರಿಗೆ ಆ್ಯಕ್ಚುಲಿ ಗೊತ್ತಿಲ್ಲ ಏಕೆ ಈ ಟ್ರೀಟ್ಮೆಂಟ್ ನಾವು ಮಾಡ್ತಾ ಇದ್ದೀವಿ. ಸೊ ಅವರು ಸ್ಮೈಲಿಂಗ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ. ಹೌದು, ಇನ್ನು ಡಾಕ್ಟರ್, ಟ್ರೀಟ್ಮೆಂಟ್ ಟೈಮಲ್ಲಿ ನಿಮಗೆ ಒಂದು ಟಫೆಸ್ಟ್ ಪಾರ್ಟ್ ಅನ್ನೋದ್ರೆ ಅಂದರೆ ಯಾವುದು? ಯಾಕಂತ ಹೇಳಿದರೆ ಕೆಲವೊಂದು ಪೇರೆಂಟ್ಸ್ ಇದಕ್ಕೆಲ್ಲ ಒಪ್ಪೋದಿಲ್ಲ, ಅಂದರೆ ಸ್ವಲ್ಪ ಭಯ ಪಟ್ಕೊಳ್ತಾರೆ, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಹೌದು, ಸೊ ಈಗ ಯಾರೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ತಮ್ಮ ಮಗುವಿಗೆ ಈ ಪ್ರಾಬ್ಲಮ್ ಆಗ್ತದಂತೆ. ಸೊ ಅವ್ರು ಬರ್ತಾರೆ ಸಿಂಪ್ಟಮ್ಸ್ ಜ್ವರ ಮತ್ತು ಮೈಕೈ ನೋವು, ಸೊ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಚಿಕ್ಕದ ಕಾಯಿಲೆ ಇರ್ಬೋದು, ಏನು ಪ್ರಾಬ್ಲಮ್ ಇರೋದಿಲ್ಲ ಅಂತೆ. ಬಟ್ ನಮ್ಮದು ಮೇನ್ ಟಫೆಸ್ಟ್ ನೀವು ಕೇಳಿದರೆ ಪ್ರಾಬ್ಲಮ್ ಏನಂದರೆ ನಾವು ಪೇರೆಂಟ್ಸಿಗೆ ಡಯಾಗ್ನೋಸಿಸ್ ಹೇಳುವಾಗ. ಸೊ ಅದರಲ್ಲಿ ಕೂಡ ಯೂಶಲಿ ಪೇರೆಂಟ್ಸ್ ಏನು ಪ್ರಿಪೇರ್ಡ್ ಇರ್ತಾರೆ, ನಾವು ಮಕ್ಕಳಿಗೆ ಇನ್ನು ಸ್ಕೂಲಿಗೆ ಕಳಿಸ್ಬೇಕು, ಸೊ ಈ ಡಯಾಗ್ನೋಸಿಸ್ಗೆ ಪ್ರಿಪೇರ್ಡ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಸೆಷನ್ ಬೈ ಸೆಷನ್ ಪೇರೆಂಟ್ಸ್ ಜೊತೆ ನಾವು ಕೂತ್ಕೊಳ್ತೇವೆ. ಸೊ ಫಸ್ಟಿಗೆ ನಮಗೆ ಸ್ವಲ್ಪ ಡೌಟ್ ಇದ್ದರೆ ಅವ್ರು ಆ ಟೈಮಲ್ಲಿ ನಾವು ಹೇಳ್ತೇವೆ, ಹೀಗೀಗೆ ರಿಪೋರ್ಟ್ಸ್ ಇದೆ, ನಾವು ಇನ್ನೂ ಕನ್ಫರ್ಮ್ ಮಾಡಬೇಕು. ಒಂದ್ಸತಿ ರಿಪೋರ್ಟ್ಸ್ ಕನ್ಫರ್ಮ್ ಆದಮೇಲೆ ನಾವು ಅದರ ಬಗ್ಗೆ ಎಷ್ಟು ಟ್ರೀಟ್ಮೆಂಟ್ ಡ್ಯೂರೇಷನ್ ಇದೆ, ಹೇಗೆ ಟ್ರೀಟ್ಮೆಂಟ್ ಮಾಡ್ತೇವೆ ಅದೆಲ್ಲ ನಾವು ಡಿಸ್ಕಸ್ ಮಾಡ್ತೇವೆ. ಅದರ ನಂತರ ಮೇನ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇದು ಕ್ಯೂರೇಬಲ್ ಇದೆ. ಸೊ ಕೆಲವು ಟೈಪ್ ಕ್ಯಾನ್ಸರ್ಸಲ್ಲಿ ನಾವು ಹೇಳ್ತೇವೆ ಇದರಲ್ಲಿ ಟ್ರೀಟ್ಮೆಂಟ್ ಮಾಡಿದರೆ ಸಕ್ಸಸ್ ಆಗುವ ಚಾನ್ಸಸ್ಸೇ ಇಲ್ಲ ಅಂತೆ. ಸೊ ಬಟ್ ಮಕ್ಕಳಲ್ಲಿ ಹಾಗೆ ಇರುವುದಿಲ್ಲ, ಮೋಸ್ಟ್ ಆಫ್ ದ ಕ್ಯಾನ್ಸರ್ಸ್ ಕ್ಯೂರೇಬಲೇ ಇರ್ತದೆ. ಸೊ ಅದಕ್ಕೋಸ್ಕರ ನಾವು ಕನ್ವಿನ್ಸ್ ಮಾಡಿ ಕೌನ್ಸಿಲ್ ಮಾಡಿದ ನಂತರ ಮೋಸ್ಟ್ ಆಫ್ ದ ಪೇರೆಂಟ್ಸ್ ವಿಲ್ ಬಿ ಓಕೆ ಓಕೆ ಅಂತ ಹೇಳ್ತಾರೆ. ಹಾಗೆ ಡಾಕ್ಟರ್, ಇದು ಬೋನ್ ಮ್ಯಾರೋ ಇದು ಟ್ರಾನ್ಸ್ಪ್ಲಾಂಟ್ ಇರ್ತದ ಎಲ್ಲ ಕ್ಯಾನ್ಸರ್ ಮಕ್ಕಳಿಗೂ ಮಾಡಬೇಕಾಗ್ತದ ಅಥವಾ ಕೆಲವೊಬ್ಬರಿಗೆ ಮಾಡಿದ್ರೆ ಮಾತ್ರ ಸಾಕಾಗ್ತದ? ಹೌದು, ಸೊ ಇದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದರೆ ನಾವು ಆ್ಯಕ್ಚುಲಿ ಹೈ ಡೋಸ್ ಕೀಮೊಥೆರಪಿ ಕೊಡ್ತೇವೆ. ಹೈ ಡೋಸ್ ಕೀಮೊಥೆರಪಿ ಕೊಟ್ಟಮೇಲೆ ನಾವು ಸೆಲ್ಸ್ ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೇವೆ. ಸೊ ಸ್ಟೆಮ್ ಸೆಲ್ಸ್ ಆ ಮಗುವಿಂದಲೇ ನಾವು ಕೊಡ್ಬೋದು, ಇಲ್ಲಾದರೆ ಇನ್ನು ಯಾರಾದರೂ ಸಿಬ್ಲಿಂಗ್ಸ್ ಅಂದರೆ ಅಕ್ಕ ತಮ್ಮ ಯಾರಾದರೂ ಇದ್ದರೆ ಅವರಿಂದ ಸೆಲ್ಸ್ ತಗೊಂಡು ಹಾಕೋದು. ಸೊ ಇದು ಒಂದು ಟೈಪ್ ಆಫ್ ಟ್ರೀಟ್ಮೆಂಟೇ ಬರುತ್ತೆ, ಬಟ್ ಇದು ಎಲ್ಲ ಮಕ್ಕಳಿಗೆ ಮಾಡಬೇಕಂತ ಇಲ್ಲ. ಸೊ ಅದಕ್ಕೆ ಕೂಡ ಬೇರೆ ಬೇರೆ ಕಾರಣಗಳು ಇಂಡಿಕೇಷನ್ಸ್ಗಳು ಇರ್ತದೆ. ಮೋಸ್ಟ್ ಕಾಮನ್ಲಿ ನಾವು ಬ್ಲಡ್ ಕ್ಯಾನ್ಸರಲ್ಲಿ ಮಾಡೋದಾದರೆ ಯಾರಿಗೆ ಒಳ್ಳೆ ರೆಸ್ಪಾನ್ಸ್ ಇಲ್ಲ ಟ್ರೀಟ್ಮೆಂಟಿಂದ, ಸೊ ನಾವು ಟ್ರೀಟ್ಮೆಂಟ್ ಮಾಡಿ ಯೂಶಲಿ 1 ತಿಂಗಳಾದಮೇಲೆ ಒಂದು ರೆಸ್ಪಾನ್ಸ್ ನೋಡ್ತೇವೆ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಆಗಿದೆ. ಸೊ ಅದರಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಟ್ರಿ ರೆಸ್ಪಾನ್ಸ್ ಸಿಗಲಿಲ್ಲ, ಹಾಗಿದ್ದರೆ ನಮ್ಮ ಯೂಶಲಿ ನಾವು ಆ ಟೈಮಲ್ಲಿ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೇವೆ. ಕೆಲವು ಸತಿ ಈ ಟ್ಯೂಮರ್ಸ್ಗಳು ಎಷ್ಟು ಒಳ್ಳೆ ಟ್ರೀಟ್ಮೆಂಟ್ ಮಾಡಿದ್ರ ನಂತರ ಕೂಡ ಇದು ವಾಪಸ್ ಬಂದರೆ ಆ ಟೈಮಲ್ಲಿ ಈ ಟ್ರಾನ್ಸ್ಪ್ಲಾಂಟ್ ಮಾಡುವ ಅವಶ್ಯಕತೆ ಇರಬಹುದು. ಹಾಗೂ ಕೆಲವು ಟೈಪ್ ಬ್ರೈನ್ ಟ್ಯೂಮರ್ಗಳಲ್ಲಿ ಫಸ್ಟಿಗೆ ನಾವು ಟ್ರೀಟ್ಮೆಂಟ್ ಮಾಡುವ ಟೈಮಲ್ಲಿ ನಾವು ರೆಗ್ಯುಲರ್ ಕೀಮೊಥೆರಪಿ ಕೊಡುವಾಗ ಅದು ಬ್ರೈನಿಗೆ ರೀಚ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಕೆಲವು ಮಕ್ಕಳಲ್ಲಿ ನಾವು ಸ್ಟಾರ್ಟಿಂಗಲ್ಲೇ ಆಪರೇಷನ್ ರೇಡಿಯೇಷನ್ ಎಲ್ಲ ಆದ ನಂತರನೇ ನಾವು ಹೈ ಡೋಸ್ ಕೀಮೊಥೆರಪಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡ್ತೇವೆ. ಸೊ ಎಲ್ಲ ಮಕ್ಕಳಿಗೆ ಇದು ಮಾಡಬೇಕಂತೆ ಅವಶ್ಯಕತೆ ಇರುವುದಿಲ್ಲ. ಸಾಧಾರಣ 100
100 ಮಕ್ಕಳಿಗೆ ನಾವು ತಕೊಂಡಿದ್ದೆ ಯಾರಿಗೆ ಕ್ಯಾನ್ಸರ್ ಇದೆ ಅದರಲ್ಲಿ ಸಾಧಾರಣ 1ರಿಂದ 2 ಮಕ್ಕಳಿಗೆ ಮಾತ್ರ ಇದು ಮಾಡಬೇಕಾಗುತ್ತೆ ಓಕೆ ಡಾಕ್ಟರ್ ಟ್ರೀಟ್ಮೆಂಟ್ ಬಗ್ಗೆ ಸಹ ಹೇಳಿದ್ರಿ ನೀವು ಏನೆಲ್ಲ ಟ್ರೀಟ್ಮೆಂಟ್ಸ್ ಇರುತ್ತೆ ಬೇರೆ ಬೇರೆ ಡಿಫರೆಂಟ್ ಡಿಫರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್ ಗೆ ಹಾಗೆ ಇಂತಹ ಟ್ರೀಟ್ಮೆಂಟ್ ಸಮಯದಲ್ಲಿ ಅವರು ಇಂತ ಪೇಷಂಟ್ಸ್ ಏನೆಲ್ಲ ಆಹಾರವನ್ನ ತೆಗೆದುಕೊಳ್ಳಬೇಕು ಏನಾದರೂ ರಿಸ್ಟ್ರಿಕ್ಷನ್ ಉಂಟಾ ಇಂತಹ ಆಹಾರವನ್ನ ತೆಗೆದುಕೊಳ್ಳಬೇಕು ಅಥವಾ ತೆಗೆದುಕೊಳ್ಳಬಾರದು ಅಂತ ಹೌದು ಸೋ ಆಹಾರ ನ್ಯೂಟ್ರಿಷನ್ ಅಂತ ನಾವು ಹೇಳ್ತೇವೆ ಸೋ ಇದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಟ್ರೀಟ್ಮೆಂಟ್ ಮಾಡುವಾಗ ಸೊ ಯೂಶ್ವಲಿ ರೆಸ್ಟ್ರಿಕ್ಷನ್ಸ್ ಫಸ್ಟ್ ಸಾಧಾರಣ ಒಂದೆರಡು ತಿಂಗಳಿಗೆ ನಾವು ರೆಸ್ಟ್ರಿಕ್ಟ್ ಮಾಡ್ತೇವೆ ಆ ಟೈಮಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದರೆ ನಾವು ನ್ಯೂಟ್ರಿಷಿಯಸ್ ಫುಡ್ ಅಂದರೆ ಅದರಲ್ಲಿ ಪ್ರೋಟೀನ್ ಫ್ಯಾಟ್ ವಿಟಮಿನ್ಸ್ ಇದೆಲ್ಲ ಜಾಸ್ತಿ ಇರಬೇಕು ಸೊ ಯಾವುದಾದ್ರೂ ಫುಡ್ ತಗೊಳ್ತಾ ಇದ್ದರೆ ಅದು ಬಿಸಿ ಫ್ರೆಶ್ ಪ್ರಿಪೇರ್ಡೆ ಕೊಡ್ತಾ ಇರ್ತೇವೆ ಸೊ ಏಕೆಂದರೆ ನಾವು ಟ್ರೀಟ್ಮೆಂಟ್ ಕೊಡುವಾಗ ಈ ಮಕ್ಕಳದು ಡಬ್ಲ್ಯೂ ಬಿ ಸಿ ಕೌಂಟ್ ಇಮ್ಯುನಿಟಿ ತುಂಬ ಕಮ್ಮಿ ಆಗುತ್ತೆ ಸೊ ಈ ಮಕ್ಕಳಿಗೆ ಇನ್ಫೆಕ್ಷನ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇದೆ ಇನ್ಫೆಕ್ಷನ್ ಅಂದರೆ ಹೊಟ್ಟೆ ನೋವು ಡೈರಿಯಾ ಲೂಸ್ ಮೋಷನ್ ಹಾಗೆ ಪ್ರಾಬ್ಲಮ್ಸ್ ಇರ್ತದೆ ಸೊ ಯಾವ ಫುಡ್ ನಾವು ಕೊಡ್ತೇವೆ ಅದು ಫ್ರೆಶ್ಲಿ ಪ್ರಿಪೇರ್ಡ್ ಇರಬೇಕಾಗ್ತದೆ ಪ್ಲಸ್ ನ್ಯೂಟ್ರಿಷಸ್ ಇರಬೇಕಾಗ್ತದೆ ಜಂಕ್ ಫುಡ್ ಹಾಗೇನು ಕೊಡಲಿಕ್ಕೆ ಆಗೋದಿಲ್ಲ ಸ್ಟ್ರೀಟ್ ಫುಡ್ ಹೋಟ್ಲಲ್ಲಿ ಮಾಡಿದ್ದು ಫುಡ್ ನಮ್ಗೆ ಗೊತ್ತಿರೋದಿಲ್ಲ ವೆದರ್ ಫ್ರೆಶ್ಲಿ ಪ್ರಿಪೇರ್ಡ್ ಇರುತ್ತಾ ಇಲ್ವಾ ಅಂತ ಸೊ ಯಾವಾಗಲೂ ಮನೆ ಬೆಟರ್ ಫ್ರೆಶ್ಲಿ ಪ್ರಿಪೇರ್ಡ್ ಬಿಸಿ ಇದ್ದದೇ ಫುಡ್ ನಾವು ಕೊಡ್ತೇವೆ ಅದರಲ್ಲಿ ನಾವು ಎಲ್ಲ ಫ್ರೂಟ್ಸ್ ಅಲೌ ಮಾಡ್ತೇವೆ ರೆಸ್ಟ್ರಿಕ್ಷನ್ಸ್ ಆ್ಯಕ್ಚುಲಿ ಫಸ್ಟ್ 1 ಮಂತಿಗೆ ಯೂಶ್ವಲಿ ಇರುತ್ತೆ ಆ ಟೈಮ್ ಅಲ್ಲಿ ಡಬ್ಲ್ಯೂ ಬಿ ಸಿ ಕೌಂಟ್ಸ್ ಎಲ್ಲ ಕಮ್ಮಿ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಆವಾಗ ಅದ್ರ ನಂತರ ಅವರು ನಾರ್ಮಲಿ ಕಂಟಿನ್ಯೂ ಮಾಡಬೇಕು ಏನು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಬಟ್ ಮೇನ್ಲಿ ನಾವು ಏನು ನೋಡಿದ್ದೇವೆ ಅಂದರೆ ಯಾರು ಮಗುವಿದು ವೆಯ್ಟ್ ತುಂಬ ಕಮ್ಮಿ ಇದೆ ಅಂದರೆ ಆ ಏಜಿಗೆ ಒಂದು ಎಸ್ಟಿಮೇಟ್ ವೆಯ್ಟ್ ಇರುತ್ತೆ ಆ ವೆಯ್ಟ್ಗಿಂತ ಕಮ್ಮಿ ಇದ್ದರೆ ಈ ಮಕ್ಕಳಿಗೆ ಸೈಡ್ ಎಫೆಕ್ಟ್ಸ್ಗಳು ಜಾಸ್ತಿ ಇರುತ್ತೆ ನಾವು ಟ್ರೀಟ್ಮೆಂಟ್ ಕೊಡುವಾಗ ಕೀಮೊಥೆರಪಿ ಇರಲಿ ರೇಡಿಯೇಷನ್ ಇರಲಿ ಅದರದ್ದು ಸೈಡ್ ಎಫೆಕ್ಟ್ಸ್ ಯಾವಾಗಲೂ ಜಾಸ್ತಿ ಯಾರ್ದು ವೆಯ್ಟ್ ನಾರ್ಮಲ್ ಇರುತ್ತೆ ಅವರಿಗೆ ಈ ಸೈಡ್ ಎಫೆಕ್ಟ್ಸ್ ಕಮ್ಮಿ ಇರುತ್ತೆ ಯಾರ್ದು ವೆಯ್ಟ್ ವಾಪಸ್ ಜಾಸ್ತಿ ಇರುತ್ತೆ ತುಂಬ ಜಾಸ್ತಿ ಇರುತ್ತೆ ಒಬಿಸಿಟಿ ಅಂತ ನಾವು ಹೇಳ್ತೇವೆ ಅವರಿಗೆ ಕೂಡ ಸೈಡ್ ಎಫೆಕ್ಟ್ಸ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನಾವು ಯಾವಾಗಲೂ ನಮ್ಮ ವಿಸಿಟ್ಸ್ ಪ್ಲಸ್ ವೀಕ್ಲಿ ನಾವು ಚೆಕ್ ಮಾಡ್ತಾ ಇರ್ತೇವೆ ವೆಯ್ಟ್ ಎಷ್ಟಿದೆ ವೆಯ್ಟ್ ಎಷ್ಟು ಜಾಸ್ತಿ ಆಗಿದೆ ಎಷ್ಟು ಕಮ್ಮಿ ಆಗಿದೆ ಸೊ ಅದರ ಪ್ರಕಾರ ನಾವು ಮಕ್ಕಳಿಗೆ ನಾವು ಸಜೆಸ್ಟ್ ಮಾಡ್ತೇವೆ ಈ ವೀಕಲ್ಲಿ ನೀವು ಈ ಈ ಟೈಪ್ ಡಯಟ್ ಫಾಲೋ ಮಾಡಬೇಕು ತುಂಬ ವೆಯ್ಟ್ ಜಾಸ್ತಿ ಗೇನ್ ಆಗಿದ್ರೆ ನಾವು ಹೇಳ್ತೇವೆ ಸ್ವಲ್ಪ ಸ್ಲೋ ಮಾಡಬೇಕು ಸೊ ಶುಗರ್ ಯಾವುದರಿಂದ ಜಾಸ್ತಿ ಶುಗರ್ಸ್ ಇದೆ ಅದೆಲ್ಲ ನಾವು ಕಮ್ಮಿ ಮಾಡ್ತೇವೆ ಯಾವ್ದು ಐಟಮ್ಸಲ್ಲಿ ಜಾಸ್ತಿ ಅಂದರೆ ಆಯಿಲಿ ಘೀ ಯಾವುದರಲ್ಲಿ ಜಾಸ್ತಿ ಇದೆ ಅದೆಲ್ಲ ನಾವು ಕಮ್ಮಿ ಮಾಡಲಿಕ್ಕೆ ಹೇಳ್ತೇವೆ ಸೊ ಇದೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಸೈಡ್ ಎಫೆಕ್ಟ್ಸ್ ಮತ್ತು ಬೇರೆ ಕಾಂಪ್ಲಿಕೇಶನ್ಸನ್ನು ಕಮ್ಮಿ ಮಾಡಲಿಕ್ಕೆ ಓಕೆ ಡಾಕ್ಟರ್ ಈ ಟ್ರೀಟ್ಮೆಂಟ್ ಆಗುವ ಸಮಯದಲ್ಲಿ ಮಕ್ಕಳು ಅವರು ಸ್ಕೂಲ್ಗೆ ಅಟೆಂಡ್ ಆಗ್ಬೋದಾ ಅಥವಾ ಅವರಿಗೆ ಏನಾದರೂ ರೆಸ್ಟ್ ಬೇಕಾ ಇಂತಿಷ್ಟು ಸಮಯ ನೀವು ರೆಸ್ಟ್ ತಗೊಳ್ಬೇಕು ಮನೆಯಲ್ಲೇ ಇರಬೇಕು ಏನಾದರೂ ಇದೆ ಹೌದು ಸೊ ಈಗ ನಾನು ಹೇಳಿದಾಗೆ ನಿಮಗೆ ಕೆಲವು ಟ್ರೀಟ್ಮೆಂಟಲ್ಲಿ ಸಾಧಾರಣ ಒಂದು 6ರಿಂದ 7 ತಿಂಗಳ ತನಕ ಇಂಜೆಕ್ಷನ್ಸ್ ಇರುತ್ತೆ ಸೊ ಯೂಶ್ವಲಿ ನಾವು ಆ ಟೈಮಿಗೆ ಹೇಳ್ತೇವೆ ಅವಾಯ್ಡ್ ಮಾಡಿ ಅಂದರೆ ಹೋಗ್ಬೋದು ಏನು ಪ್ರಾಬ್ಲಮ್ ಇರೋದಿಲ್ಲ ಬಟ್ ಅಲ್ಲಿ ಹೋದ ನಂತರ ಸ್ಕೂಲಲ್ಲಿ ಹೋದ ನಂತರ ಜ್ವರ ಏನಾದರೂ ಸ್ಟಾರ್ಟ್ ಆಗಿದ್ದರೆ ಆವಾಗ ಅವರಿಗೆ ಮೆಡಿಕಲ್ ಅಟೆನ್ಷನ್ ಬೇಕಾಗುತ್ತೆ ಅಂದರೆ ಇಮಿಡಿಯೇಟ್ಲಿ ಅವರು ಹಾಸ್ಪಿಟ್ಲಿಗೆ ಬಂದು ಅವರಿಗೆ ಆ್ಯಂಟಿಬಯೋಟಿಕ್ಸ್ ಎಲ್ಲ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಯಾವಾಗ ಆ್ಯಕ್ಟಿವ್ ಟ್ರೀಟ್ಮೆಂಟ್ ನಡೀತಾ ಇದೆ ಇಂಜೆಕ್ಷನ್ಸ್ ಎಲ್ಲ ನಡೀತಾ ಉಂಟು ಆ ಟೈಮಿಗೆ ನಾವು ಹೇಳ್ತೇವೆ ಪೇರೆಂಟ್ಸಿಗೆ ಈ 6 to 7 ಮಂತ್ಸ್ ಯೂಶ್ವಲಿ ಸ್ಕೂಲಿಗೆ ನೀವು ಕಳಿಸೋದು ಬೇಡ ಇದು ಒಂದ್ಸತಿ ಇಂಜೆಕ್ಷನ್ಸ್ ಎಲ್ಲ ಆದ ನಂತರ ಮತ್ತೆ ನೀವು ವಾಪಸ್ ರೂಟೀನ್ ಸ್ಕೂಲಿಗೆ ಕಳಿಸ್ಬೋದು ಸೊ ಕೆಲವೊಂದು ಟ್ರೀಟ್ಮೆಂಟ್ 6 ಮಂತ್ಸೇ ಇರುತ್ತೆ ಸೊ ಅದರ ನಂತರ ಒಂದ್ಸತಿ ಟ್ರೀಟ್ಮೆಂಟ್ ಆದ ನಂತರ ಇಮಿಡಿಯೇಟ್ಲಿ ಅವ್ರು ಜಾಯ್ನ್ ಆಗ್ಬೋದು ಆವಾಗ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ ಅವ್ರು ಫುಲ್ ಡೇ ಸ್ಕೂಲ್ ಅಟೆಂಡ್ ಮಾಡ್ಬೋದು ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ಬೋದು ಎಕ್ಸಸೈಸಸ್ ಅದರಲ್ಲಿ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ ಓಕೆ ಅವರ ದಿನಚರಿ ಹೇಗಿರಬೇಕು ಡಾಕ್ಟರ್ ಟ್ರೀಟ್ಮೆಂಟ್ ಆದ ನಂತರ ಸೊ ಟ್ರೀಟ್ಮೆಂಟ್ ಆದ ನಂತರ ಹೇಗೆ ಅವ್ರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವ ಮುಂಚೆ ಹೇಗಿದ್ರು ಹೇಗಿದ್ದ ಆವಾಗ ಸೇಮ್ ಹಾಗೆ ಇರಬೇಕಾಗುತ್ತೆ ಸೊ ಏನು ಚೇಂಜಸ್ ಇರುವುದಿಲ್ಲ ಏನು ಡಾಕ್ಟರ್ ಈ ಪ್ರಶಾಮಕ ಆರೈಕೆ ಅದು ಇದು ರೋಲ್ ಏನಿರ್ತದೆ ಇಂತಹ ಮಕ್ಕಳಲ್ಲಿ ಹೌದು ಸೊ ಪ್ಯಾಲಿಯೇಟಿವ್ ಕೇರ್ ಅಂತ ನಾವು ಹೇಳ್ತೇವೆ ಸೊ ನಾನು ಹೇಳಿದಾಗೆ ಮ್ಯಾಕ್ಸಿಮಮ್ ಟ್ಯೂಮರ್ಸ್ ಕ್ಯಾನ್ಸರ್ಸ್ ಇರಲಿ ಮಕ್ಕಳಲ್ಲಿ ಅದು ಕ್ಯೂರೇಬಲ್ ಇರುತ್ತೆ ಮ್ಯಾಕ್ಸಿಮಮ್ ಅಂದರೆ ಆಲ್ಮೋಸ್ಟ್ 80-90% ನಾವು ಟ್ರೀಟ್ಮೆಂಟ್ ಮಾಡಿ ಕ್ಯೂರ್ ಮಾಡುವ ಚಾನ್ಸಸ್ ಇದೆ ಬಟ್ ಹಾಗೂ ಕೆಲವು ಟೈಪ್ ಟ್ಯೂಮರ್ಗಳು ಇರ್ತದೆ ಆದರೂ ಬರುವಾಗಲೇ ಯೂಶ್ವಲಿ ತುಂಬ ಸ್ಪ್ರೆಡ್ ಆಗಿ ಬರುತ್ತೆ ಅಂದರೆ stage 4 ಹಾಗೆ ಟ್ಯೂಮರ್ಸ್ಗಳು ಬರ್ತದೆ ಸೊ ಮಕ್ಕಳಲ್ಲಿ
ಒಂದು ನ್ಯೂರೋಬ್ಲಾಸ್ಟಮಾ ಅಂತ ಒಂದು ಟ್ಯೂಮರ್ ಇದೆ, ಅದು ಕಿಡ್ನಿ ಮೇಲೆ ಎಡ್ರಿನಲ್ಸಿಂದ ಯೂಶಲಿ ಬರ್ತದೆ. ಸೊ ಈ ಟೈಪ್ ಟ್ಯೂಮರ್ಸ್ ಇದ್ದರೆ, ಸ್ಟೇಜ್ ಫೋರ್ ಇದ್ದರೆ, ಅಂದರೆ ಪೂರ್ತಿ ಬಾಡಿಯಲ್ಲಿ ಸ್ಪ್ರೆಡ್ ಆಗಿದ್ದರೆ, ನಾವು ಎಷ್ಟು ಒಳ್ಳೆ ಟ್ರೀಟ್ಮೆಂಟ್ ಮಾಡಿದರೂ ಕೂಡ ಇದರಲ್ಲಿ ಸಕ್ಸಸ್ ಆಗುವ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಮಗುವಿಗೆ ಇನ್ನೂ ಇಂಜೆಕ್ಷನ್ ಕೊಟ್ಟು, ಇನ್ನೂ ಟ್ರೀಟ್ಮೆಂಟ್ ಮಾಡಿ, ಆಪರೇಷನ್ ಮಾಡಿ, ರೇಡಿಯೇಷನ್ ಮಾಡಿ, ಇನ್ನೂ ಇದು ಕೊಡೋದಕ್ಕಿಂತ ನಾವು ಪ್ಯಾಲಿಯೇಟಿವ್ ಕೇರ್, ಅಂದರೆ ಸಿಂಪ್ಟಮ್ ಕಂಟ್ರೋಲ್ ಅಂತ ಹೇಳ್ತೇವೆ. ಸೊ ಸಿಂಪ್ಟಮ್ ಕಂಟ್ರೋಲ್ ಅಂದರೆ, ಮಗುವಿಗೆ ಜ್ವರ ಇದ್ದರೆ ನಾವು ಆ ಟೈಮಲ್ಲಿ ಜ್ವರದೇ ಟ್ರೀಟ್ಮೆಂಟ್ ನಾವು ಮಾಡ್ತೇವೆ. ಇನ್ ಕೇಸ್ ನೋವಿದ್ದರೆ ನೋವಿದ ಮೆಡಿಸಿನ್ಸೇ ಕೊಡೋದು. ಸೊ ಹಾಗೆ ಮಗುವಿಗೆ ಎಷ್ಟು ಕಂಫರ್ಟೇಬಲ್ ಆಗುತ್ತೆ ಅಷ್ಟು ಕಂಫರ್ಟೇಬಲ್ ಇಡಲಿಕ್ಕೆ ನಾವು ಟ್ರೈ ಮಾಡ್ತೇವೆ. ಇದು ಓನ್ಲಿ ಟರ್ಮಿನಲ್ ಸ್ಟೇಜಸಲ್ಲಿ ಮಾತ್ರ, ಅಂದರೆ ಟರ್ಮಿನಲ್ ಕ್ಯಾನ್ಸರ್ಸ್ ಟರ್ಮಿನಲ್ ಸ್ಟೇಜಸಲ್ಲಿ ಮಾತ್ರ. ಓಕೆ ಡಾಕ್ಟರ್, ಇನ್ನು ಕೊರೋನಾದಿಂದ ಈ ಕ್ಯಾನ್ಸರ್ ಪೇಷಂಟ್ ಎಷ್ಟು ಎಫೆಕ್ಟ್ಗೆ ಒಳಗಾಗಿದ್ದಾರೆ? ಸೊ ಕೊರೋನಾದಿಂದ ಆ್ಯಕ್ಚುಲಿ ನಮ್ಮ ಎಸ್ಟಿಮೇಟ್ ಪ್ರಕಾರ ಹಲವಾರು ಪೇಷಂಟ್ಸ್ ಹಾಸ್ಪಿಟ್ಲಿಗೆ ಬರ್ತಾ ಇಲ್ಲ. ಅಂದರೆ ನಾನು ಹೇಳಿದಾಗೆ ನಿಮಗೆ ಸಿಂಪ್ಟಮ್ಸ್ ಕ್ಯಾನ್ಸರ್ ಇದ್ದು ಫೀವರೇ ಇರ್ಬೋದು. ಸೊ ಕೆಲವರು ಹೆದರಿ ಹಾಸ್ಪಿಟ್ಲಿಗೆ ಬರೋದೇ ಇಲ್ಲ, ಬೇರೆ ಏನಾದರೂ ಕಾಯಿಲೆ ಇರ್ಬೋದಾ ಇಲ್ವಾ ಅಂತೆ. ಸೊ ಬಂದರೂ ಕೂಡ ಕೆಲವರು ಲೇಟ್ ಸ್ಟೇಜಲ್ಲಿ ಬರ್ತಾರೆ. ಅಂದರೆ ಅವರಿಗೆ ಆಲ್ರೆಡಿ ಈ ತೊಂದರೆ ಒಂದು 3-4 ತಿಂಗಳಿಂದ ಇದೆ, ಬಟ್ ಈ ಪ್ರಾಬ್ಲಮ್ಸಿಂದ ಲಾಕ್ಡೌನ್ ಇರಲಿ, ಅವರಿಗೆ ಟ್ರಾವೆಲ್ ಮಾಡಲಿಕ್ಕೆ ಪ್ರಾಬ್ಲಮ್ ಇರಲಿ, ಅದರಿಂದ ಡಿಲೇಡ್ ಪ್ರೆಸೆಂಟೇಷನ್, ಅಂದರೆ ಅವ್ರು ಬರುವಾಗ ಸ್ವಲ್ಪ ಸ್ಟೇಜ್ ಜಾಸ್ತಿಯೇ ಇರುತ್ತೆ. ಯಾರು ಸ್ಟೇಜ್ 1ನಲ್ಲಿ ಇದ್ದರು, ಮೇ ಬಿ ಅವರು ಬರುವಾಗ 4-5 ತಿಂಗಳಾದಮೇಲೆ ಬರುವಾಗ ಸ್ಟೇಜ್ 3 ಸ್ಟೇಜ್ 4 ಆಗಿರ್ತಾರೆ. ಸೊ ಇದು ಒಂದು ಸೈಡ್ ಪ್ರಾಬ್ಲಮ್. ಇನ್ನೊಂದಂದರೆ ಈ ಪೇಷಂಟ್ಸಿಗೆ, ಯಾರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ, ಅವರಿಗೆ ಈ ಇನ್ಫೆಕ್ಷನ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಚಾನ್ಸಸ್ ಇನ್ಫೆಕ್ಷನ್ ಆಗೋದು, ಪ್ಲಸ್ ಅವರಿಗೆ ಸಿವಿಯರ್ ಕಾಂಪ್ಲಿಕೇಶನ್ಸ್ ಆಗುವ ಚಾನ್ಸಸ್ ಕೂಡ ಇರ್ತದೆ. ಸೊ ಅದಕ್ಕೋಸ್ಕರ ಅವ್ರು ಕೇರ್ಫುಲ್ ಆಗಿ ಇರಬೇಕಾಗ್ತದೆ. ನಾವು ಇನಿಷಿಯಲಿ ಸ್ಟಾರ್ಟ್ ಮಾಡುವಾಗ ಕೂಡ ನಾವು ಡಿಸೈಡ್ ಮಾಡ್ತಾ ಇದ್ದೀವಿ, ಯಾರಿಗೆ ನಾವು ಸ್ಟ್ರಾಂಗ್ ಕೀಮೋ ಕೊಡಬೇಕು, ಯಾರಿಗೆ ಸ್ವಲ್ಪ ಟೈಮ್ ನಾವು ವೇಟ್ ಮಾಡ್ಬೋದು. ಸೊ ಅದರ ಪ್ರಕಾರ ನಾವು ಡಿಸೈಡ್ ಮಾಡ್ತಾ ಇದ್ವಿ. ಬಟ್ ಇವಾಗ ನಾವು ಎಲ್ಲರಿಗೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾ ಇದ್ದೇವೆ, ಬಟ್ ರಿಸ್ಕ್ ಅವರಿಗೆ ಇನ್ಫೆಕ್ಷನ್ ಆಗೋದು ಸ್ವಲ್ಪ ಜಾಸ್ತಿನೇ ಇದೆ. ಸೊ ಅವರಿಗೆ ನಾವು ಎಲ್ಲರಿಗೆ ಅಡ್ವೈಸ್ ಮಾಡ್ತೇವೆ, ಮಾಸ್ಕ್ಸ್ ಹಾಕಬೇಕು, ಕೈ ತೊಳಿತಾ ಇರಬೇಕು, ಏನಾದರೂ ಸಿಂಪ್ಟಮ್ಸ್ ಇದ್ದರೆ ಇಮಿಡಿಯೇಟ್ಲಿ ರಿಪೋರ್ಟ್ ಮಾಡಬೇಕು. ಸೊ ಆವಾಗ ನಾವು ಅಪ್ರಾಪ್ರಿಯೇಟ್ಲಿ ಅವರಿಗೆ ಇದು ಏನು ಟ್ರೀಟ್ಮೆಂಟ್ಸ್ ಮಾಡಬೇಕು ಅದು ನಾವು ಸ್ಟಾರ್ಟ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಟ್ರೀಟ್ಮೆಂಟ್ ಟೈಮಲ್ಲಿ ಅವರಿಗೆ ವ್ಯಾಕ್ಸಿನೇಷನ್ ಏನಾದರೂ ಕೊಡಬೇಕಾಗ್ತದ? ಹೌದು. ಸೊ ಯೂಶ್ವಲಿ ಮಕ್ಕಳಲ್ಲಿ ವ್ಯಾಕ್ಸಿನೇಷನ್ಸ್ ಬರ್ತಿಂದಲೇ ಸ್ಟಾರ್ಟ್ ಆಗುತ್ತೆ. ಸೊ ಈ ಡಯಾಗ್ನೋಸಿಸ್ ಆಗಿದ್ದರೆ, ಕ್ಯಾನ್ಸರ್ ಡಯಾಗ್ನೋಸಿಸ್ ಆಗಿದ್ದರೆ, ನಾವು ಯಾವ ಮೆಡಿಸಿನ್ಸ್ ಕೊಡ್ತೇವೆ ಆ ಮೆಡಿಸಿನ್ಸ್ ಕೊಡುವ ಟೈಮಲ್ಲಿ ಈ ವ್ಯಾಕ್ಸಿನ್ಸ್ ಕೊಟ್ಟರೆ ಈ ವ್ಯಾಕ್ಸಿನ್ಸ್ ಯೂಶ್ವಲಿ ಆ್ಯಕ್ಟ್ ಆಗೋದಿಲ್ಲ. ಸೊ ಅಡಿಷ್ನಲ್ ಪೇಯ್ನೇ ಆಗುತ್ತೆ ಮಗುವಿಗೆ. ಸೊ ಅದಕ್ಕೋಸ್ಕರ ನಾವು ಟ್ರೀಟ್ಮೆಂಟ್ ಆದ ನಂತರನೇ ಎಲ್ಲ ವ್ಯಾಕ್ಸಿನ್ಸ್ ಒಟ್ಟಿಗೆ ಕೊಡ್ತೇವೆ. ಸೊ ಸಾಧಾರಣ ಟ್ರೀಟ್ಮೆಂಟ್ 2.5 ಇಯರ್ಸ್ ಇದ್ದಿದ್ದರೆ, ಸೊ ಟ್ರೀಟ್ಮೆಂಟ್ ಆದ ನಂತರ 1 ವರ್ಷ ಆದಮೇಲೆ ಎಲ್ಲ ವ್ಯಾಕ್ಸಿನ್ಸ್ ಒಂದ್ಸತಿ ನಾವು ರಿಪೀಟ್ ಮಾಡ್ತೇವೆ. ಸೊ ಟ್ರೀಟ್ಮೆಂಟ್ ಟೈಮಲ್ಲಿ ಯೂಶ್ವಲಿ ನಾವು ಏನು ವ್ಯಾಕ್ಸಿನ್ಸ್ ಕೊಡೋದಿಲ್ಲ. ಚಿಕ್ಕದು ಇದು ಟೆಟ್ನಸ್ ಇಂಜೆಕ್ಷನ್ ಕೊಡ್ಬೋದು, ಅದು ಸೇಫ್ ಇದೆ, ಏನಾದರೂ ಗಾಯ ಏನಾದರೂ ಆಗಿದ್ದರೆ ಅದು ಕೊಡ್ಬೋದು. ಬಟ್ ಬೇರೆ ಎಸ್ಪೆಷಲಿ ಲೈವ್ ವ್ಯಾಕ್ಸಿನ್ಸ್ ಅಂತ ಹೇಳ್ತೇವೆ, ಸೊ ಮೀಸಲ್ಸ್, ಮಮ್ಸ್, ರುಬೆಲ್ಲ, ಈ ವ್ಯಾಕ್ಸಿನ್ಸ್ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಅವರಿಗೆ ಈ ವ್ಯಾಕ್ಸಿನ್ಸ್ ಕೊಟ್ಟರೆ, ಲೈವ್ ವ್ಯಾಕ್ಸಿನ್ಸ್ ಕೊಟ್ಟರೆ, ಈ ವ್ಯಾಕ್ಸಿನಿಂದ ಅವರಿಗೆ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರ್ತದೆ. ಸೊ ಅದಕ್ಕೋಸ್ಕರ ಟ್ರೀಟ್ಮೆಂಟ್ ಟೈಮಲ್ಲಿ ನಾವು ಯೂಶಲಿ ಹೇಳ್ತೇವೆ ಎಲ್ಲ ವ್ಯಾಕ್ಸಿನ್ಸ್ ಅವಾಯ್ಡ್ ಮಾಡಬೇಕು, ಪೋಲಿಯೋ ಡ್ರಾಪ್ಸ್ ಅವಾಯ್ಡ್ ಮಾಡಬೇಕು. ಟ್ರೀಟ್ಮೆಂಟ್ ಆದ ನಂತರ ಅದೆಲ್ಲ ನಾವು ಕ್ಯಾಚಪ್ ಅಂತ ಹೇಳ್ತೇವೆ, ಅಂದರೆ ಯಾವ್ದು ಮಿಸ್ ಆಗಿದೆ ಅದು ನಾವು ವಿ ವಿಲ್ ಕ್ಯಾಚಪ್ ವಿತ್ ದೋಸ್ ವ್ಯಾಕ್ಸಿನ್ಸ್. ಓಕೆ, ಹಾಗೆ ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ಆದ ನಂತರ ಅವರು ಎಷ್ಟು ಟೈಮ್ ಫಾಲೋ ಅಪ್ ಮಾಡಬೇಕಾಗ್ತದೆ? ಲೈಫ್ ಟೈಮ್ ಮಾಡಬೇಕಾಗ್ತದೆ ಅಥವಾ ಏನೋ ಒಂದು ಇಂಥ 6 ತಿಂಗಳು, ಒಂದು ವರ್ಷ, 2 ವರ್ಷ ಆ ಥರ ಏನಾದರೂ? ಸೊ ಐಡಿಯಲಿ ಲೈಫ್ ಲಾಂಗ್ ಫಾಲೋಅಪ್ ಇಡಬೇಕಾಗ್ತದೆ. ಅಂದರೆ ಬೆಸ್ಟ್ ಸಿನಾರಿಯಲ್ಲಿ ಅಂದರೆ ಅವರು ಕಂಟಿನ್ಯೂಸ್ಲಿ ಫಾಲೋಅಪ್ ಮಾಡ್ತಾ ಇರಬೇಕಾಗುತ್ತೆ. ಬಟ್ ಯೂಶ್ವಲಿ ಅದು ಪಾಸಿಬಲ್ ಇರೋದಿಲ್ಲ. ಒಂದ್ಸತಿ ಕ್ಯೂರ್ ಆಗಿದ್ಮೇಲೆ ಅಪ್ ಟು ಮೇ ಬಿ 5-6 ಇಯರ್ಸ್ ತನಕ ನಾವು ಹೇಳ್ತೇವೆ. ಅದು ಮಾಡಬೇಕಂದ್ರೆ, ಒಂದಂದರೆ ಇದು ಸಾಧಾರಣ 10ರಲ್ಲಿ 1 ಮಗುವಿಗೆ ಇದು ವಾಪಸ್ ಬರುವ ಚಾನ್ಸಸ್ ಇರುತ್ತವೆ. ಸೊ ಸಾಧಾರಣ 8 ಕ್ಯೂರ್ ಆಗಿದ್ರೆ 1 ಮಗುವಿಗೆ 10ರಲ್ಲಿ 8 ಕ್ಯೂರ್ ಆಗಿದ್ರೆ 1 ಮಗುವಿಗೆ ಇದು ವಾಪಸ್ ಬರುವ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವರಿಗೆ ನಾವು ಪೀರಿಯಾಡಿಕಲಿ ಕರಿತೇವೆ. ಸೊ ಅಂದರೆ ಈಗ ಬ್ಲಡ್ ಕ್ಯಾನ್ಸರ್ಸ್ ಇದು 2.5 ಇಯರ್ಸ್ ಇದು ಟ್ರೀಟ್ಮೆಂಟ್ ಆದ ನಂತರ ನಾವು 3 ಮಂತ್ಸಲ್ಲಿ ಕರಿತಾ ಇರ್ತೇವೆ ಫಾರ್ 1 ಇಯರ್. 1 ಇಯರ್ ಆದಮೇಲೆ ಇದು ಬರುವ ಚಾನ್ಸಸ್ ಸ್ವಲ್ಪ ಕಮ್ಮಿ. ಸೊ ಆವಾಗ 6 ಮಂತ್ಸಲ್ಲಿ ನಾವು 4 ಸತಿ ಕರಿತೇವೆ. ಸೊ ಆವಾಗ ಎಕ್ಸಾಮಿನೇಷನ್ ಮಾಡಿ, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ನಾವು ನೋಡ್ತೇವೆ. ಒಂದ್ಸತಿ 3 ಇಯರ್ಸ್ ಆದಮೇಲೆ
ಇಯರ್ಲಿ ನಾವು ಕಳಿಸ್ ಅವರಿಗೆ ಅಪ್ ಟಿಲ್ ಫೈವ್ ಇಯರ್ಸ್, ಅದರ ನಂತರ ಟೂ ಟು ತ್ರೀ ಇಯರ್ಸಲ್ಲಿ ಒಂದು ಸತಿ ನಾವು ಕರಿತೇವೆ. ಸೊ ಇದು ಕರೆಯೋದು ಟೆಸ್ಟ್ ಮಾಡೋದು ರೀಸನ್ ಏಕೆಂದರೆ ಈ ಮಕ್ಕಳಲ್ಲಿ ಮುಂದೆ ಹೋಗಿ ಏನಾದರೂ ಕಾಂಪ್ಲಿಕೇಶನ್ ಅಂದರೆ ಇವರು ಚಿಕ್ಕದಿರುವಾಗ ನಾವು ಈ ಟ್ರೀಟ್ಮೆಂಟ್ ನಾವು ಕೊಟ್ಟಿದ್ದೇವೆ. ಸೊ ಮುಂದೆ ಹೋಗಿ ಅವರಿಗೆ ಬೇರೆ ಏನಾದರೂ ಕಾಂಪ್ಲಿಕೇಶನ್ಸ್ ಆಗಬಾರ್ದು, ಅವರಿಗೆ ಬಿ ಪಿದ ಪ್ರಾಬ್ಲಮ್, ಶುಗರಿದ ಪ್ರಾಬ್ಲಮ್ ಅದೆಲ್ಲ ಆಗಬಾರ್ದಂತೆ ನಾವು ಪಿರಿಯಡಿಕಲಿ ಚೆಕ್ ಮಾಡ್ತಾ ಇರ್ತೇವೆ. ಅದು ಆ ಟೈಮಲ್ಲಿ ಕೂಡ ಅವ್ರದ್ದು ವೆಯ್ಟ್, ಫಿಸಿಕ್ ಹೇಗಿದೆ, ನಾವು ಬಿ ಎಮ್ ಐ ಅಂತ ಹೇಳ್ತೇವೆ ಅದೆಲ್ಲ ಚೆಕ್ ಮಾಡ್ತೇವೆ. ತುಂಬ ಜಾಸ್ತಿ ಇದ್ದರೆ ಅವರಿಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದರೆ ಎಕ್ಸಸೈಸ್ ಮಾಡಬೇಕು, ವೆಯ್ಟ್ ಕಮ್ಮಿ ಮಾಡಬೇಕು ಅದೆಲ್ಲ ಅವರಿಗೆ ಪೀರಿಯಾಡಿಕಲಿ ಹೇಳ್ತಾ ಇರಬೇಕಾಗುತ್ತೆ. ಓಕೆ ಡಾಕ್ಟರ್, ಇನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್ಸ್ ಎಲ್ಲ ಇದೆ, ಅದೆಲ್ಲವೂ ಸಹ ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ತದಾ ಅಥವಾ ಎಷ್ಟು ಕ್ಯೂರಿಂಗ್ ರೇಟ್ ಎಷ್ಟು? ಹೌದು, ಸೊ ಬೇರೆ ಬೇರೆ ಕ್ಯಾನ್ಸರ್ಸಿಗೆ ಬೇರೆ ಕ್ಯೂರ್ ರೇಟ್ಸ್ ಇರುತ್ತೆ. ನಾವು ಬ್ಲಡ್ ಕ್ಯಾನ್ಸರ್, ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯುಕೀಮಿಯಾ ಎ ಎಲ್ ಎಲ್ ಅದು ಮೋಸ್ಟ್ ಕಾಮನೆಸ್ಟ್ ಇರುತ್ತೆ. ಸೊ ಅದನ್ನು ನಾವು ತಗೊಂಡಿದ್ರೆ ನಮ್ಮ ಇಲ್ಲಿ ಇಂಡಿಯಾದಲ್ಲಿ ಸಾಧಾರಣ ನಾವು 80-90% ಕ್ಯೂರ್ ರೇಟ್ಸ್ ಇದೆ. ಸೊ ಕ್ಯೂರೇಟ್ಸ್ ವರ್ಲ್ಡ್ ತುಂಬ ಚೆನ್ನಾಗಿದೆ. ಅಬ್ರಾಡ್ ವೆಸ್ಟರ್ನ್ ಯು ಎಸ್ ಎ, ಯು ಕೆ ಅಲ್ಲಿ ಇದು ಕ್ಯೂರ್ ಆಗುವ ಚಾನ್ಸಸ್ ಮೋರ್ ದೆನ್ 95% ಇದೆ ಅಲ್ಲಿ. ಸೊ ನಮ್ಮ ಇದರಲ್ಲಿ ಸಾಧಾರಣ 10% ಡಿಫ್ರೆನ್ಸ್ ಏಕೆಂದರೆ ಇಲ್ಲಿ ನಮ್ಮ ಎನ್ವೈರ್ಮೆಂಟಲ್ಲಿ ಇನ್ಫೆಕ್ಷನ್ಸ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ನಮ್ದು ಇಲ್ಲಿ ಎಸ್ಪೆಷಲಿ ನಮ್ಮ ಡೆವಲಪಿಂಗ್ ವರ್ಲ್ಡ್ ಇಂಡಿಯಾ ಇರಲಿ ಆಫ್ರಿಕಾ ಇರಲಿ ಅಲ್ಲಿ ಇನ್ಫೆಕ್ಷನ್ಗಳು ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಇದೆ. ಬೇರೆ ಟೈಪ್ ನಾವು ಬ್ರೈನ್ ಟ್ಯೂಮರ್ಸ್ ನಾವು ತಗೊಂಡಿದ್ರೆ ಸೊ ಅದರಲ್ಲಿ ಕೂಡ ಮಕ್ಕಳಲ್ಲಿ ನಾವು ಯಾವ್ದು ನೋಡ್ತೇವೆ ಒಂದು ಕಾಮನೆಸ್ಟ್ ಒಂದು 2-3 ಟೈಪಲ್ಲಿ ಅದರಲ್ಲಿ ಕೂಡ ಕರೆಕ್ಟ್ ಟೈಮಲ್ಲಿ ಟ್ರೀಟ್ಮೆಂಟ್ ಮಾಡಿದರೆ ಕ್ಯೂರ್ ಆಗುವ ಚಾನ್ಸಸ್ ಆಲ್ಮೋಸ್ಟ್ 70-80% ತನಕ ಇರ್ತದೆ. ಅದು ಬಿಟ್ಟು ಬೋನ್ ಟ್ಯೂಮರ್ಸ್ ನಾವು ತಗೊಂಡಿದ್ರೆ ಸೊ ಅದರಲ್ಲಿ ಕೂಡ ಡಿಪೆಂಡ್ ಆಗ್ತದೆ ಇದು ಸ್ಪ್ರೆಡ್ ಆಗಿದೆಯಾ ಇಲ್ವಾ ಅಂತೆ. ಸ್ಪ್ರೆಡ್ ಯಾವುದು ಆಗಲಿಲ್ಲ, ಒಂದೇ ಜಾಗದಲ್ಲಿ ಟ್ಯೂಮರ್ ಇದ್ದರೆ ಕರೆಕ್ಟ್ ಟೈಮ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಟೈಮಿಂಗ್ ಟ್ರೀಟ್ಮೆಂಟ್ ಇದು ಆ ಟೈಮಲ್ಲಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದರೆ ಇದರಲ್ಲಿ ಕ್ಯೂರ್ ಆಗುವ ಚಾನ್ಸಸ್ ಮೋರ್ ದೆನ್ 70-80% ಇರುತ್ತೆ. ಹೌದು, ಸೊ ಓವರಾಲ್ ಎಲ್ಲ ಟ್ಯೂಮರ್ಸ್ ನಾವು ಸೇರಿ ಇದು ಮಾಡಿದರೆ ಸಾಧಾರಣ 80-85% ತನಕ ಕ್ಯೂರ್ ರೇಟ್ಸ್ ಇರುತ್ತೆ. ಓಕೆ, 80-85% ಕ್ಯೂರ್ ರೇಟ್ಸ್ ಅಂದರೆ ಲೈಫ್ ಲಾಂಗ್ ಕ್ಯೂರ್ ಅಂದರೆ ಇದು ಟ್ರೀಟ್ಮೆಂಟ್ ಆದ ನಂತರ ರೆಗ್ಯುಲರ್ ಸ್ಕೂಲ್ ಕಾಲೇಜ್ ಹಾಗೆ ಅದೇ ಕೇಳಬೇಕು ಅಂದ್ಕೊಂಡೆ. ಅದು ಟ್ರೀಟ್ಮೆಂಟ್ ಆದ ನಂತರ ಅವ್ರು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದಾ? ಹೌದು, ಟ್ರೀಟ್ಮೆಂಟ್ ಟೈಮಲ್ಲಿ ಕೂಡ ನಾವು ಅಡ್ವೊಕೇಟ್ ಮಾಡ್ತೇವೆ ಆದಷ್ಟು ಅವರು ಆ್ಯಕ್ಟಿವಿಟೀಸ್ ಮಾಡಬೇಕು, ಎಕ್ಸಸೈಸಸ್ ಮಾಡಬೇಕು, ಅವ್ರ ಮೈಂಡ್ ಆ್ಯಕ್ಟಿವ್ ಇರಬೇಕು. ಸೊ ಯೂಶ್ವಲಿ ಯಾರು ಮಕ್ಕಳು ನಮ್ಮ ವಾರ್ಡಲ್ಲಿ ಅಡ್ಮಿಟ್ ಆಗ್ತಾರೆ ಅವರಿಗೆ ನಾವು ಯೂಶ್ವಲಿ ಪಜಲ್ಸ್ ಕೊಡ್ತಾ ಇರ್ತೇವೆ, ಡ್ರಾಯಿಂಗ್ ಬುಕ್ಸ್ ಕೊಡ್ತಾ ಇರ್ತೇವೆ. ಸೊ ಅವ್ರು ಆ್ಯಕ್ಟಿವ್ ಆಗಿರ್ತಾರೆ. ಸೊ ಇಲ್ಲದ್ರೆ ಏನಾಗ್ತದೆ ಅಂದರೆ ಅವರು ಅವರ ಮೊಬೈಲ್ ಫೋನ್ಸ್ ನೋಡ್ತಾ ಇರ್ತಾರೆ, ಏನಾದರೂ ಮೂವೀಸ್ ನೋಡ್ತಾ ಇರ್ತಾರೆ. ಸೊ ಆ ಏಜಲ್ಲಿ ನಾವು ಎಜುಕೇಷನ್ ಇಂಪಾರ್ಟೆಂಟ್. ಸೊ ಅವರಿಗೆ ನಾವು ಬುಕ್ಸ್ ಕೂಡ ತಂದು ಕೊಡ್ತೇವೆ ಯಾರಿಗೆ ಇಂಟ್ರೆಸ್ಟ್ ಇದೆ ಯಾವುದಾದ್ರೂ ಬುಕ್ಸ್ ಓದಲಿಕ್ಕೆ. ಸೊ ಈ ಮಕ್ಕಳಿಗೆ ನಾವು ಬುಕ್ಸ್ ಎಲ್ಲ ತಗೊಂಡು ಅವರಿಗೆ ಯಾವ ಇಂಟ್ರೆಸ್ಟ್ ಸೊ ಆಕ್ಟಿವ್ ಆಗಿ ಇಡಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ಹಾಗೆ ಡಾಕ್ಟರ್, ಇನ್ನು ಕೀಮೋಥೆರಪಿಯಿಂದ ತುಂಬ ಸೈಡ್ ಇಫೆಕ್ಟ್ ಇರುತ್ತೆ ಅಂತ ಹೇಳ್ತಾರೆ, ನಿಜವಾಗ್ಲೂ ಕೀಮೋಥೆರಪಿ ಕೊಡೋದ್ರಿಂದ ಸೈಡ್ ಇಫೆಕ್ಟ್ ಇರ್ತದೆ? ಹೌದು, ಸೊ ಕೀಮೋಥೆರಪಿ ಅಂದರೆ ನಾವು ಕ್ಯಾನ್ಸರ್ ಸೆಲ್ಸನ್ನು ನಾಶ ಮಾಡಲಿಕ್ಕೆ ನಾವು ಇದು ಕೊಡ್ತೇವೆ. ಸೊ ಕೀಮೋಥೆರಪಿ ಕೊಡುವಾಗ ಆ್ಯಕ್ಚುಲಿ ಈ ಮದ್ದಿಗೆ ಗೊತ್ತಿರೋದಿಲ್ಲ ಕ್ಯಾನ್ಸರ್ ಸೆಲ್ ಯಾವುದು, ನಾರ್ಮಲ್ ಸೆಲ್ಸ್ ಯಾವುದಂತೆ. ಸೊ ಕ್ಯಾನ್ಸರ್ ಸೆಲ್ಸ್ ಜೊತೆಗೆ ನಾರ್ಮಲ್ ಸೆಲ್ಸ್ ಕೂಡ ಡಿಸ್ಟ್ರಾಯ್ ಆಗುವ ಚಾನ್ಸಸ್ ಇರ್ತದೆ. ಸೊ ಅದರಿಂದ ಸೈಡ್ ಇಫೆಕ್ಟ್ಸ್ ಆಗ್ತದೆ. ಸೊ ಮೋಸ್ಟ್ ಕಾಮನ್ ಸೈಡ್ ಇಫೆಕ್ಟ್ ಅಂದರೆ ಹೇರ್ ಲಾಸ್ ಆಗುತ್ತೆ. ಯಾರು ಟ್ರೀಟ್ಮೆಂಟಲ್ಲಿದ್ದಾರೆ ನೀವು ಕೇಳಿರಬೇಕು, ಹೇರ್ ಲಾಸ್ ಆಗುತ್ತೆ. ಬಟ್ ಯೂಶ್ವಲಿ ಇದು ರಿವರ್ಸಿಬಲ್ ಇರ್ತದೆ, ಅಂದರೆ ಈಗ 6-7 months ಇದು ಟ್ರೀಟ್ಮೆಂಟ್ ಆದ ನಂತರ ಇದು ವಾಪಸ್ ನಾರ್ಮಲಿ ಹೇರ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಅದು ಬಿಟ್ಟು ಬೇರೆ ಸೈಡ್ ಇಫೆಕ್ಟ್ಸ್ ಮೋಸ್ಟ್ ಕಾಮನ್ಲಿ ಅಂದರೆ ವಾಮಿಟಿಂಗ್, ನಾಸಿಯಾ, ವಾಮಿಟಿಂಗ್ ಥರ ಆಗೋ ಫೀಲಿಂಗ್. ಸೊ ಇದಕ್ಕೆ ಈಗ ನಾವು ಏನು ಮಾಡ್ತೇವೆ ಅಂದರೆ ನಾವು ಕೀಮೋ ಸ್ಟಾರ್ಟ್ ಮಾಡುವ ಮುಂಚೆನೆ ವಾಮಿಟಿಂಗ್ ಇದು ಇಂಜೆಕ್ಷನ್ಸ್ ಅದೆಲ್ಲ ಕೊಡ್ತೇವೆ. ಸೊ ದಟ್ ಈ ಪ್ರಾಬ್ಲಮ್ ಅವರಿಗೆ ಆಗೋದಿಲ್ಲ. ಅದು ಬಿಟ್ಟು ಬೇರೆ ಸೈಡ್ ಇಫೆಕ್ಟ್ಸ್ ಅಂದರೆ ಬಾಯಲ್ಲಿ ಹುಣ್ಣಾಗೋದು, ಅಲ್ಸರ್ಸ್ ಆಗೋದು, ಮೋಷನ್ ಸ್ವಲ್ಪ ಟೈಟ್ ಆಗೋದು, ಕಾನ್ಸ್ಟಿಪೇಷನ್, ಡೈರಿಯಾ, ಹಾಗೆ ಸ್ವಲ್ಪ ನಮ್ನೆಸ್, ಟಿಂಗ್ಲಿಂಗ್ ಅಂದರೆ ಕೈಯಲ್ಲಿ ಸ್ವಲ್ಪ ಟಿಂಗ್ಲಿಂಗ್ ಸೆನ್ಸೇಷನ್ ಥರ ಬರೋದು, ಸ್ವಲ್ಪ ವೀಕ್ನೆಸ್ ಥರ ಫೀಲ್ ಆಗೋದು. ಕೆಲವು ಕೀಮೋಥೆರಪಿಯಿಂದ ಬ್ಲಡ್ ಕಮ್ಮಿ ಆಗುತ್ತೆ, ಪ್ಲೇಟ್ಲೆಟ್ಗಳು ಕಮ್ಮಿ ಆಗುತ್ತೆ. ಸೊ ಇದೆಲ್ಲ ಸೈಡ್ ಇಫೆಕ್ಟ್ ಇದೆ. ಬಟ್ ಮೇನ್ ಅಂದರೆ ನಾವು ನಮ್ಮ ಗೋಲ್ ನೋಡಬೇಕಂದ್ರೆ ನಾವು ಈ ಮಗುವನ್ನು ನಾವು ಕ್ಯೂರ್ ಮಾಡಬೇಕು, ಸರಿ ಮಾಡಬೇಕು. ಸೊ
ಇದೆಲ್ಲ ಸೈಡ್ ಎಫೆಕ್ಟ್ಸ್ಗಳು ಇರುತ್ತವೆ. ಸೈಡ್ ಎಫೆಕ್ಟ್ಸ್ ಇದ್ದರೆ ಸೈಡ್ ಎಫೆಕ್ಟ್ಸನ್ನು ನಾವು ಮ್ಯಾನೇಜ್ ಮಾಡಬೇಕು. ಹೀಗೆ ಜ್ವರ ಕೆಲವರು ಮಕ್ಕಳಿಗೆ ಜ್ವರ ಬಂದರೆ ಜ್ವರ ನಾವು ಆ್ಯಂಟಿಬಯೋಟಿಕ್ ಕೊಟ್ಟು ಸರಿ ಮಾಡಬೇಕು. ಬಟ್ ಅದು ಸೈಡ್ ಎಫೆಕ್ಟ್ಸಿಂದ ನಾವು ಮುಂದೆ ಹೋಗಿ ನಾವು ಇನ್ನೂ ಟ್ರೀಟ್ಮೆಂಟ್ ಮಾಡೋದು ಬೇಡ, ಟ್ರೀಟ್ಮೆಂಟ್ ನಾವು ಕಮ್ಮಿ ಮಾಡ್ತೇವೆ ಹಾಗೆ ಯೂಶಲಿ ಇರುತ್ತಿಲ್ಲ. ಮಕ್ಕಳಲ್ಲಿ ನಾವು ಕಂಟಿನ್ಯೂ ಮಾಡ್ತಾ ಇರ್ತೇವೆ. ಸೈಡ್ ಎಫೆಕ್ಟ್ಸ್ ಬಂದರೆ ಸೈಡ್ ಎಫೆಕ್ಟ್ಸನ್ನು ನಾವು ಟ್ರೀಟ್ ಮಾಡ್ತೇವೆ. ಓಕೆ, ಸೈಡ್ ಎಫೆಕ್ಟ್ಸ್ ಅಂತ ಹೇಳಿದ್ರೆ ಡಾಕ್ಟರ್ ನೀವು ಅಂದರೆ ಬ್ಲಡ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರಿ, ನಾವು ಅವರಿಗೆ ಬ್ಲಡ್ ಕೊಡ್ತಾನೆ ಇರಬೇಕಾಗ್ತದ ಪೇಷಂಟ್ಸ್ಗೆ? ಹೌದು. ಸೊ ಇದು ಯೂಶಲಿ ಬ್ಲಡ್ ಕ್ಯಾನ್ಸರ್ಸಲ್ಲಿ ನಾವು ಬ್ಲಡ್ ಮತ್ತು ಪ್ಲೇಟ್ಲೆಟ್ಸ್ ಕೊಡಬೇಕಾಗ್ತದೆ. ಸೊ ಇದು ಕೂಡ ಫಸ್ಟ್ 1 to 1.5 ಮಂತ್ಸಲ್ಲಿ ಜಾಸ್ತಿ ರಿಕ್ವೈರ್ಮೆಂಟ್ಸ್ ಇರುತ್ತದೆ. ಸೊ ಯೂಶಲಿ ಒಂದು 3-4 ಸತಿ ನಾವು ರೆಡ್ ಬ್ಲಡ್ ಕೊಡಬೇಕಾಗುತ್ತೆ, ಕೆಂಪು ಬ್ಲಡ್ ಕೊಡಬೇಕಾಗುತ್ತೆ, ಪ್ಲೇಟ್ಲೆಟ್ಸ್ ಒಂದು 2-3 ಸತಿ ಕೂಡ ಕೊಡಬೇಕಾಗುತ್ತೆ. ಸೊ ಇದು ನೆಸೆಸಿಟಿ ಇರೋದು ಡಯಾಗ್ನೋಸಿಸ್ ಆಗುವ ಟೈಮಲ್ಲಿ ಮಾತ್ರ. ಸೊ ಆ ಟೈಮಲ್ಲಿ ಮ್ಯಾಕ್ಸಿಮಮ್ ರಿಕ್ವೈರ್ಮೆಂಟ್ ಇರ್ತದೆ. ಯಾವಾಗ ಟ್ರೀಟ್ಮೆಂಟ್ ಪ್ರೋಗ್ರೆಸ್ ಆಗುತ್ತೆ ಅಂದರೆ 2 ತಿಂಗಳಾಗಲಿ 3 ತಿಂಗಳಾಗಲಿ ಟ್ರೀಟ್ಮೆಂಟ್ ಆಗಿ ಅದರ ನಂತರ ಇದರದ್ದು ರಿಕ್ವೈರ್ಮೆಂಟ್ಸ್ ಕಮ್ಮಿ ಇರುತ್ತೆ. ಓಕೆ ಡಾಕ್ಟರ್, ಇನ್ನು ಕೆಲವೊಬ್ಬರು ಇಂದ ಟ್ರೀಟ್ಮೆಂಟ್ ಆಗುವ ಸಮಯದಲ್ಲಿ ಆಯುರ್ವೇದಿಕ್ ಮೆಡಿಸಿನ್ ಆಗಿರ್ಬೋದು ಬೇರೆ ಏನಾದರೂ ಮೆಡಿಸಿನ್ ಮಾಡ್ತಾರೆ, ಇದು ಮಾಡೋದ್ರಿಂದ ಒಳ್ಳೆಯದಾ ಅಥವಾ ಒಂದೇ ಮೆಡಿಸಿನ್ ನಾವು ಕಂಟಿನ್ಯೂ ಮಾಡ್ತಾ ಇರಬೇಕಾಗ್ತದೆ? ಸೊ ಇದು ತುಂಬ ಜನರು ಸಜೆಸ್ಟ್ ಮಾಡ್ತಾರೆ, ಅಂದರೆ ಯಾರಿಗಾದರೂ ಕೇಳಿದರೆ ಹೀಗೆ ಹೀಗೆ ಡಯಾಗ್ನೋಸಿಸ್ ಆಗಿದ್ರೆ ಅಂದರೆ, ಸೊ ಅವ್ರು ಹೇಳ್ತಾರೆ ಇದೊಂದು ಆಯುರ್ವೇದಿಕ್ ಟ್ರೈ ಮಾಡಿ, ಹೋಮಿಯೋಪತಿಕ್ ಈ ಮೆಡಿಸಿನ್ ಟ್ರೈ ಮಾಡಿ. ಸೊ ನಾವು ಏನು ನೋಟಿಸ್ ಮಾಡಿದ್ದೇವೆ ಅಂದರೆ, ನಮ್ಮ ಆ್ಯಲೋಪತಿಕ್ ಕೀಮೊಥೆರಪಿ ಜೊತೆಗೆ ಹೋಮಿಯೋಪತಿ ಇಲ್ಲಾದರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡಿದರೆ ಈ ಮೆಡಿಸಿನ್ ಇದು ಕೀಮೊಥೆರಪಿದು ಸೈಡ್ ಎಫೆಕ್ಟ್ ತುಂಬ ಜಾಸ್ತಿ ಆಗುತ್ತೆ. ಸೊ ಮೇಯ್ನ್ಲಿ ಅದು ಎಫೆಕ್ಟ್ ಆಗೋದು ಲಿವರ್ ಮತ್ತು ಕಿಡ್ನಿಯಲ್ಲಿ. ಸೊ ಈ 2 ಆರ್ಗನ್ಸ್ ಜನರಲಿ ಎಫೆಕ್ಟ್ ಆಗುತ್ತೆ. ಸೊ ನಾವು ಏನು ಅಡ್ವೈಸ್ ಮಾಡ್ತೇವೆ ಪೇರೆಂಟ್ಸ್ ಮತ್ತು ರಿಲೇಟಿವ್ಸಿಗೆ ಅಂದರೆ, ಈ ಟ್ರೀಟ್ಮೆಂಟ್ ಮಾಡುವಾಗ ಏನಾದರೂ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ಸ್ ಮಾಡಬೇಡಿ. ಅಂದರೆ ಕೆಲವು ಸತಿ ಅನ್ಎಕ್ಸ್ಪೆಕ್ಟೆಡ್ ಸೈಡ್ ಎಫೆಕ್ಟ್ಸ್ಗಳು ಸ್ಟಾರ್ಟ್ ಆಗ್ತದೆ. ಸೊ ಅದು ಸೈಡ್ ಎಫೆಕ್ಟ್ಸ್ ಮತ್ತು ತುಂಬ ಟೈಮ್ ಬಾಡಿಯಲ್ಲಿ ಇರ್ತದೆ. ಸೊ ಅದರದ್ದು ಇಫೆಕ್ಟ್ ಮೆಡಿಸಿನ್ ಇದು ಆಯುರ್ವೇದಿಕ್ ಇರಲಿ ಹೋಮಿಯೋಪತಿಗೆ ಇರಲಿ, ಮೆಡಿಸಿನ್ ಇದು ಇಫೆಕ್ಟ್ ತುಂಬ ಬಾಡಿಯಲ್ಲಿ ಇರೋದ್ರಿಂದ ಸೈಡ್ ಎಫೆಕ್ಟ್ ಪ್ರೊಫೈಲ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನಾವು ಕೆಲವು ರೆಕಮೆಂಡ್ ಮಾಡ್ತೇವೆ, ಅಂದರೆ ಫಾರ್ ಎಕ್ಸಾಂಪಲ್ ಇದು ಟರ್ಮರಿಕ್ ಹಳದಿ, ಸೊ ಅದು ನಾವು ಯೂಶಲಿ ರೆಕಮೆಂಡ್ ಮಾಡ್ತೇವೆ. ಅಂದರೆ ಹಾಲಲ್ಲಿ ಹಳದಿ ಇದು ಹಾಕಿ ಕೊಡ್ಬೋದು, ಅದೆಲ್ಲ ಒಳ್ಳೆಯದು. ಬಟ್ ಕೆಲವು ಮೆಡಿಸಿನ್ಸ್ಗಳು ಇರ್ತದೆ, ಕೆಲವು ಹರ್ಬ್ಸ್ಗಳು ಇರ್ತದೆ, ಅದರಲ್ಲಿ ಏನು ಅಂಶ ಇದೆ ಅದು ಎಕ್ಸಾಕ್ಟ್ಲಿ ನಮ್ಗೆ ಕೂಡ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾವು ಹೇಳ್ತೇವೆ ಅವಾಯ್ಡ್ ಮಾಡಿ, ಎರಡೂ ಒಟ್ಟಿಗೆ ಮಾಡಬೇಡಿ. ನಿಮ್ಗೆ ಬೇಕಿದ್ರೆ ಒಂದ್ಸತಿ ಟ್ರೀಟ್ಮೆಂಟ್ ಆದ ನಂತರ, ಆ್ಯಲೋಪತಿಕ್ ಟ್ರೀಟ್ಮೆಂಟ್ ಆದ ನಂತರ ಮಾಡಲೇಬೇಕಿದ್ರೆ ಮಾತ್ರ ಆವಾಗ ಮಾಡ್ಬೋದು, ಬಟ್ ಒಟ್ಟಿಗೆ ಯಾವಾಗಲೂ ಮಾಡಬಾರ್ದು. ಓಕೆ, ಹಾಗೆ ಡಾಕ್ಟರ್, ಕೆ ಎಮ್ ಸಿಯಲ್ಲಿ ಇಂದು ಮಕ್ಕಳ ಕ್ಯಾನ್ಸರ್ಗೆ ಇದರ ಬಗ್ಗೆ ಇದಕ್ಕೆ ಏನೆಲ್ಲ ಫೆಸಿಲಿಟೀಸ್ಗಳಿವೆ? ಹೌದು. ಸೊ ನಮ್ಮ ಡಿವಿಷನಲ್ಲಿ ಈಗ ಡಾಕ್ಟರ್ಸ್ ಬಿಟ್ಟು ಮೇಯ್ನ್ಲಿ ನರ್ಸಸ್, ಇದು ಒಳ್ಳೆ ಒಂದು ಟೀಮ್ ಇದೆ. ಸೊ ನಾವು ಇದು ಒಂದು ಡಾಕ್ಟ್ರಿಂದ ಆಗೋದಲ್ಲ ಟ್ರೀಟ್ಮೆಂಟ್, ಮೇಯ್ನ್ಲಿ ಇದು ಒಂದು ಟೀಮ್ ಎಫರ್ಟ್. ಅದರಲ್ಲಿ ನರ್ಸಸ್ ಯಾವಾಗಲೂ ಫಸ್ಟ್ ಇರ್ತಾರೆ. ನಾವು ಏನು ಆರ್ಡರ್ಸ್ ಹೇಳ್ತೇವೆ, ಈ ಕೀಮೊಥೆರಪಿ ಕೊಡೋದು, ಈ ಇಂಜೆಕ್ಷನ್ ಕೊಡಬೇಕು ಟೈಮ್ ಟು ಟೈಮ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮದು ನರ್ಸಸ್ ಇದು ಟೀಮ್. ಅದು ಬಿಟ್ಟು ನಮ್ಮ ಸೋಷಿಯಲ್ ವರ್ಕರ್ ಒಬ್ಬರು ಇದ್ದಾರೆ. ಸೊ ಅವಳು ಎಲ್ಲ ಫೈನಾನ್ಷಿಯಲ್ ಇಶ್ಯೂಸ್ ಇರಲಿ, ಸೈಕೊಲಾಜಿಕಲ್ ಇಶ್ಯೂಸ್ ಇರಲಿ ಪೇಷಂಟ್ಸ್ ರಿಲೇಟಿವ್ಸಿಗೆ, ಸೊ ಅದೆಲ್ಲ ಅವರು ಮ್ಯಾನೇಜ್ ಮಾಡ್ತಾರೆ. ನಮ್ಮದೇ ಡಿವಿಷನಲ್ಲಿ ಒಂದು ಡಯಟಿಷಿಯನ್ ಕೂಡ ಇದ್ದಾರೆ. ನಾವು ಹೇಳಿದ್ದೇವೆ ನಿಮಗೆ ಆಹಾರ ಇಂಪಾರ್ಟೆಂಟ್ ಈ ಇದರಲ್ಲಿ. ಸೊ ಎಲ್ಲ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು, ಎಷ್ಟು ಕ್ಯಾಲರೀಸ್ ತಗೊಳ್ಬೇಕು, ಎಷ್ಟು ಪ್ರೋಟೀನ್ಸ್ ತಗೊಳ್ಬೇಕು, ಅದು ಅವಳು ಡಿಸೈಡ್ ಮಾಡ್ತಾಳೆ. ಇದು ಬಿಟ್ಟು ನಮ್ಮದು ವಾರ್ಡ್ ಸಪ್ರೇಟ್ಲಿ ಇದೆ, ಅದು ಹೆಪಾ ಫಿಲ್ಟರ್ದ ಅಂತ ಹೇಳ್ತೇವೆ. ಅಂದರೆ ಇದರಲ್ಲಿ ಇನ್ಫೆಕ್ಷನ್ಸ್ಗಳು ಆಗುವ ಚಾನ್ಸಸ್ ಮಕ್ಕಳಿಗೆ ತುಂಬ ಕಮ್ಮಿ. ಸೊ ಅದಕ್ಕೋಸ್ಕರ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವ ಟೈಮಲ್ಲಿ ಸಾಧಾರಣ 1 to 1.5 ತಿಂಗಳ ತನಕ ನಾವು ಈ ವಾರ್ಡಲ್ಲೇ ಮಕ್ಕಳಿಗೆ ಇದು ಮಾಡ್ತೇವೆ, ಅಡ್ಮಿಟ್ ಆಗಿ ಇರ್ತೇವೆ. ಸೊ ಆ ಟೈಮಲ್ಲಿ ಇನ್ಫೆಕ್ಷನ್ಗಳು ಆಗುವ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಹಾಗೂ ಅವರ ಟ್ರೀಟ್ಮೆಂಟಿಗೋಸ್ಕರ ಹಲವಾರು ಎನ್ ಜಿ ಒಸ್, ಟ್ರಸ್ಟ್ಸ್, ಕ್ಲಬ್ಸ್, ಲಯನ್ ಕ್ಲಬ್ ಇರಲಿ, ರೋಟ್ರಿ ಕ್ಲಬ್ ಇರಲಿ, ಸೊ ಎಲ್ಲರೂ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂದರೆ ಪೇಷಂಟ್ಸಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ದಟ್ ನಮ್ಮ ಇದರಲ್ಲಿ ನಾವು ಇಷ್ಟರ ತನಕ ಯಾವುದಾದ್ರೂ ಪೇಷಂಟಿಗೆ ಫೈನಾನ್ಸಸ್ಗಿಂತ ಫೈನಾನ್ಷಿಯಲ್ ಇಶ್ಯೂಸ್ ಇದರಿಂದ ನಾವು ಮನೆಗೆ ಕಳಿಸಲಿಲ್ಲ. ಸೊ ಎಲ್ಲರಿಗೆ ಟ್ರೀಟ್ಮೆಂಟ್ ನಡೀತಾ ಉಂಟು. ಯಾವುದಾದ್ರೂ ಸೋರ್ಸ್, ಕೆಲವು ಮಕ್ಕಳಿಗೆ ನಾವು ಕ್ರೌಡ್ ಫಂಡಿಂಗ್ ಮಾಡಿ ಕೂಡ ಅಮೌಂಟ್ ರೇಸ್ ಮಾಡಿದ್ದೇವೆ. ಸೊ ಇದೆಲ್ಲ ನಾವು
ಮಾಡ್ತಾ ಇದ್ದೇವೆ ಪೇಷಂಟ್ಸ್ಗೆ. ಓಕೆ, ಹಾಗೆ ಡಾಕ್ಟರ್, ನೀವು ಇಂಥ ಪೇಷಂಟ್ಗೆ ನೀವು ಹೇಗೆ ಧೈರ್ಯ ತುಂಬ್ತೀರಾ? ಯಾಕಂದರೆ ಮಕ್ಕಳು ಅಂತ ಹೇಳಿದರೆ ಒಂದು ಸ್ವಲ್ಪ ಅಂದರೆ ದೊಡ್ಡವರಿಗಿಂತ ಜಾಸ್ತಿ ಭಯ ಪಟ್ಕೊಳ್ತಾರೆ, ಅವರಿಗೆ ಹೇಗೆ ನೀವು ಧೈರ್ಯ ತುಂಬ್ತೀರಾ ಆ ಟೈಮಲ್ಲಿ? ಸೊ ಮೇನ್ಲಿ ನಮ್ಮದು ಗೋಲ್ ಏನಿರುತ್ತೆ ಅಂದರೆ ಈ ಮಗು ಸರಿಯಾಗಬೇಕಂತೆ. ಸೊ ನಾವು ಯಾವಾಗಲೂ ಎಲ್ಲರೂ ನಮ್ಮ ಯೂನಿಟಲ್ಲಿ ಯಾರು ಡಾಕ್ಟರ್ಸ್ ಇರಲಿ ನರ್ಸ್ ಇರಲಿ ಯಾವಾಗಲೂ ಇದು ಮಾಡ್ತೇವೆ ಅಂದರೆ ನಮ್ಮ ಈ ಮಗು ಹುಷಾರಾಗಬೇಕು, ಸರಿಯಾಗಬೇಕಂತೆ. ಸೊ ಅದೇ ನಮ್ಮ ಗೋಲ್ ಇರ್ತದೆ, ದಟ್ ಈ ಪೇಷಂಟ್ ಸರಿಯಾಗ್ತಾನೆ, ಈ ಮಗು ಸರಿಯಾಗ್ತಾನೆ. ಸೊ ಅದು ನಾವು ಇದು ಪಾಸಿಟಿವ್ಲಿ ಇದು ಮಾಡ್ತೇವೆ, ಪ್ಲಸ್ ಪೇರೆಂಟ್ಸಿಗೆ ನಾವು ಕೌನ್ಸಿಲ್ ಮಾಡ್ತಾನೆ ಇರ್ತೇವೆ ದಟ್ ಈ ಟ್ರೀಟ್ಮೆಂಟ್ ಮಾಡಿದರೆ ಹೀಗೆ ಕ್ಯೂರ್ ರೇಟ್ಸ್ ಇದೆ. ಸೊ ನಾವು ಯಾವಾಗಲೂ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೇವೆ, ಹೀಗೆ ರಿಪೋರ್ಟ್ಸ್ ಬರ್ತಾ ಉಂಟು, ಹೀಗೆ ಇಂಪ್ರೂವ್ಮೆಂಟ್ಸ್ ಇದೆ, ಯಾವಾಗ ಡಿಸ್ಚಾರ್ಜ್ ಪ್ಲ್ಯಾನ್ ಮಾಡ್ತಾ ಇದ್ದೇವೆ, ನೆಕ್ಸ್ಟ್ ಏನು ಮಾಡ್ತಾ ಇದ್ದೇವೆ ನಾವು, ಇನ್ನು ನೆಕ್ಸ್ಟ್ 1 ವೀಕಿದ್ದು ಏನು ಪ್ಲ್ಯಾನ್ ಇದೆ. ಸೊ ಅವರಿಗೋಸ್ಕರ ಅವ್ರದ್ದು ಆ್ಯನ್ಷಿಯಸ್ನೆಸ್ ಕೂಡ ಅದರಿಂದ ಕಮ್ಮಿ ಆಗ್ತದೆ. ಯಾವಾಗ ಅವ್ರಿಗೆ ಪ್ಲ್ಯಾನ್ ಗೊತ್ತು ನೆಕ್ಸ್ಟ್ ವೀಕಿಗೆ ಹೀಗೀಗೆ ಪ್ಲ್ಯಾನ್ ಇದೆ, ಹೀಗೀಗೆ ರಿಪೋರ್ಟ್ಸ್ ಬರ್ತಾ ಉಂಟು. ಸೊ ಆವಾಗ ಅವ್ರು ಕೂಡ ಐ ಥಿಂಕ್ ಎಲ್ಲರೂ ಇದು ನಾನು ಹೇಳಿದ ಹಾಗೆ ಇಟ್ ಈಸ್ 1 ಯೂನಿಟ್, ಇದು ಒಬ್ಬರಿಂದ ಆಗೋದಿಲ್ಲ. ಸೊ ಎಲ್ಲ ಯೂನಿಟ್ನ ಒಟ್ಟಿಗೆ ಕೆಲಸ ಮಾಡಿದರೆ ಮಾತ್ರ ಕ್ಯಾನ್ಸರ್ ಅನ್ನು ನಾವು ಡಿಫೀಟ್ ಮಾಡಬಹುದು. ಹಾಗೆ ಡಾಕ್ಟರ್, ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಈ ವಿಷಯದ ಕುರಿತು? ಹೌದು, ಸೊ ಮಕ್ಕಳ ಕ್ಯಾನ್ಸರ್ ಆ್ಯಕ್ಚುಲಿ ನಾನು ಹೇಳಿದ ಹಾಗೆ ಇಂಡಿಯಾದಲ್ಲಿ ಸಾಧಾರಣ 70,000-80,000 ಮಕ್ಕಳಿಗೆ ಕ್ಯಾನ್ಸರ್ ಡಯಾಗ್ನೋಸಿಸ್ ಆಗ್ತಾ ಉಂಟು. ಮೇ ಬಿ ಜಾಸ್ತಿನೇ ಇದೆ, ಹಲವಾರು ಮಕ್ಕಳು ಆ್ಯಕ್ಚುಲಿ ರೀಚ್ ಆಗೋದಿಲ್ಲ ಹಾಸ್ಪಿಟಲ್ಸಿಗೆ. ಸೊ ವೀಕ್ಷಕರಿಗೆ ನನ್ನ ವಿನಂತಿ ಏನೆಂದರೆ, ನೀವು ಕೇಳಿದರೆ ಹೀಗೆ ಮಗುವಿಗೆ ಕ್ಯಾನ್ಸರ್ ಆಗಿದೆ, ಹೀಗೀಗೆ ಪ್ರಾಬ್ಲಮ್ ಇದೆ ಅಂದರೆ, ಸೊ ಯಾವಾಗಲೂ ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡಿ. ಅಂದರೆ ಸೊ ದಟ್ ದೇ ರೀಚ್ ದ ಹಾಸ್ಪಿಟಲ್, ಅಂದರೆ ಯಾವುದಾದ್ರು ಎಲ್ಲಿ ಫೆಸಿಲಿಟೀಸ್ ಇದೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅಲ್ಲಿ ರೀಚ್ ಆಗಬೇಕು. ನಿಮ್ಮ ಸೈಡಿಂದ ಏನಾದರೂ ನೀವು ಹೆಲ್ಪ್ ಮಾಡ್ಬೋದು ಆದರೆ ಈ ಮಗುವಿಗೆ ಡೆಫಿನೆಟ್ಲಿ ನೀವು ಹೆಲ್ಪ್ ಮಾಡಬೇಕು. ಏನಾದರೂ ಚಿಕ್ಕದಿರಲಿ ದೊಡ್ಡದಿರಲಿ ಹೇಗಾದರೂ ಮಾಡಿ ಅವರಿಗೆ ಹೆಲ್ಪ್ ಮಾಡಿ. ಏಕೆಂದರೆ ಈ ಟೈಪ್ ಕ್ಯಾನ್ಸರ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಎಲ್ಲ ಮಾಡಿದರೆ ಈ ಆ್ಯಕ್ಚುಲಿ ಮಗು ನಾವು ಸೇವ್ ಮಾಡ್ಬೋದು, ಅಂದರೆ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ರಿಕ್ವೆಸ್ಟ್ ಅದೇ ಅಂದರೆ, ಆದಷ್ಟು ನಿಮ್ಗೆ ಯಾರಾದರೂ ಪರಿಚಯದವರು ಇದ್ದರೆ, ನೇಬರ್ಸ್ ಇದ್ದರೆ, ಹೇಗಾದರೂ ಗೊತ್ತಾಯಿತು ಹೀಗೆ ಕಾಯಿಲೆ ಇದೆ ಅಂತೆ, ಸೊ ಯಾವಾಗ ಥಿಂಕ್ ಮಾಡಬೇಡಿ ಇದು ಕ್ಯಾನ್ಸರ್ ಇದು ಸರಿಯಾಗೋದಿಲ್ಲ. ಮಕ್ಕಳಲ್ಲಿ ಈ ಕ್ಯಾನ್ಸರ್ ಇದ್ದರೆ ಸರಿಯಾಗುವ ಚಾನ್ಸಸ್ ತುಂಬ ಒಳ್ಳೆದಿರುತ್ತೆ. ಓಕೆ, ಹಾಗೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ಒಂದು ಒಳ್ಳೆ ಉತ್ತಮ ಮಾಹಿತಿಯನ್ನು ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ವಾರದ ಆರೋಗ್ಯ ಚಿಂತನ. ಮುಂದಿನ ವಾರದ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಜ್ವಾ 24/7.